ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಭಾರತದ ಅತಿ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಆಗಿರುವಂತಹ ಅನ್ನ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಕೂಡ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್. ಸೊ ಪ್ರತಿ ದಿವಸ ನಾವು ಈ ಒಂದು ಸಮಯಕ್ಕೆ 5:30 ಏನ್ ಮಾಡ್ತಿರ್ತೀವಿ, ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಸಂಬಂಧಿಸಿದಂತೆ ಪ್ರಮುಖ ಮಾದರಿ ಪ್ರಶ್ನೋತ್ತರಗಳನ್ನ ಬಿಡಿಸ್ತಾ ಇರ್ತೀವಿ. ಸೊ ಇವತ್ ನಾವು ಏನ್ ಮಾಡೋಣ ಅಂತಂದ್ರೆ, ನಿಮ್ ಮುಂದೆ ಇವತ್ತು ಎಂ ಸಿ ಕ್ಯೂ ಇಲ್ಲ, ಆದ್ರೆ ಏನು ಅಂತಂದ್ರೆ ಪ್ರಮುಖವಾಗಿರುವಂತದ್ದು ಎಸ್ ಡಿ ಎ ಆಗಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿಯ ಪರಿಚಯವನ್ನ ನಿಮ್ಗೆ ಮಾಡ್ಕೊಡ್ತೀನಿ. ಸೊ ಈ ಟಾಪರ್ಸ್ ಅಂತ ಯಾರು ಇರ್ತಾರೆ ಅವರ ಒಂದು ಮಾರ್ಗದರ್ಶನ ಕೂಡ ನಿಮ್ಗೆ ಅತ್ಯಗತ್ಯ. ಯಾಕಂದ್ರೆ ಸ್ನೇಹಿತರೆ, ಈಗಾಗಲೇ ಅವರು ಏನಪ್ಪಾ ಈ ಒಂದು ಸ್ಪರ್ಧಾತ್ಮಕ ಒಂದು ಹುದ್ದೆ ಏನಿರುತ್ತೆ ಅದನ್ನ ದಾಟಿ ಬಂದಂತವ್ರು, ಜೊತೆಗೆಪ್ಪ ಅಂದ್ರೆ ಪ್ರಸ್ತುತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತವ್ರು ಆಗಿರ್ತಾರೆ. ಹಾಗಾಗಿ ಇದರಿಂದ ಏನಾಗತ್ತೆ, ಅವರ ಮಾರ್ಗದರ್ಶನ ಇದ್ರೆ ಹೇಗೆ ಎಕ್ಸಾಮ್ ಅವರು ಪ್ರಿಪೇರ್ ಆಗಿದ್ರು, ಯಾವ ರೀತಿ ಅವರು ತಮ್ಮ ಒಂದು ಪರೀಕ್ಷೆಗೆ ಉತ್ತಮವಾಗಿರುವಂತ ಅಂಶಗಳನ್ನ ಕಂಡುಕೊಂಡಿದ್ದು, ಇವೆಲ್ಲವುಗಳನ್ನ ತಿಳ್ಕೊಳ್ಳೋದ್ರಿಂದ ನಿಮಗೂ ಕೂಡ ಏನಾಗತ್ತ, ನಿಮ್ಮ ಒಂದು ಪ್ರಿಪ್ರೇಷನ್ಗೆ, ನಿಮ್ಮ ಒಂದು ಏನು ಅಭ್ಯಾಸ ಇರುತ್ತೆ ಅದಕ್ಕೆ ಸ್ವಲ್ಪ ಮಾರ್ಗದರ್ಶನ ಇರ್ತದೆ ಅನ್ನುವಂಥದ್ದು. ಹಾಗಾದ್ರೆ ಬನ್ನಿ ಇವತ್ತಿನ ದಿವಸ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಕ್ಕಂಥದ್ದು. ಸೊ ಯಾರು ಅನ್ನುವಂಥದ್ದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಇದು ನನ್ನ ತರಗತಿಗಳ ಮಾಹಿತಿ ಆಗಿರ್ತದೆ ಸ್ನೇಹಿತರೆ, ನನ್ನ ತರಗತಿಗಳ ಮಾಹಿತಿ. ಸೊ ಇವತ್ತಿನ ದಿವಸ ನಾವು ರಮೇಶ್ ಮಾನಪ್ಪ ಗೌಡಣ್ಣವರ್ ಎಂತಕ್ಕಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ ಸ್ನೇಹಿತರೆ. ರಮೇಶ್ ಮಾನಪ್ಪ ಗೌಡಣ್ಣವರ್ ಅಂತಕ್ಕಂಥವ್ರು. ಸ್ನೇಹಿತರೆ, ಒಂದ್ ಮಾತಿದೆ ಏನಂತಂದ್ರೆ, ಮನುಷ್ಯನಿಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬಂತಹ ಛಲ ಇರಬೇಕು. ಯಾರೇ ಆಗಿರ್ಲಿ, ನಾನು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಲೇಬೇಕು ಅನ್ನುವಂತಹ ಛಲ ನಮ್ಮಲ್ಲಿ ಇದ್ದಾಗ ಏನಾಗುತ್ತ, ಆ ಛಲಕ್ಕೆ ತಕ್ಕಂತೆ ನಾವೇನ್ ಮಾಡ್ಬೇಕು, ಕಠಿಣವಾದ ಪರಿಶ್ರಮವನ್ನ ಇಟ್ಕೋಬೇಕು. ಛಲ ಅಂತ ಅನ್ಕೊಂಡು ನಾನು ನಾಳೆ ಶ್ರೀಮಂತನಾಗ್ತೀನಿ ಈ ತರ ಅಲ್ಲ. ಆ ಛಲ ಏನಾಗಿರ್ಬೇಕು ಅಂತರ ಪಾಸಿಟಿವ್ ಆಗಿರ್ಬೇಕು. ಸೊ ಅದು ನಮ್ಮ ಹಿಡಿತದಲ್ಲಿ ಇರಬೇಕು ಅನ್ನುವಂಥದ್ದು. ಆ ಛಲಕ್ಕೆ ತಕ್ಕಂತೆ ನಾವು ಕಠಿಣವಾಗಿರುವಂತಹ ಪರಿಶ್ರಮ ಆಗಿರಬಹುದು, ಜೊತೆಗೇನ್ಪ ಅಂದ್ರ ತಾಳ್ಮೆ ಬಹಳ ಮುಖ್ಯ. ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಜೊತೆಗೆ ಏನ್ ಬೇಕು, ಏಕಾಗ್ರತೆ ಕೂಡ ಬೇಕು. ಅಂದಾಗ ಏನಾಗತ್ತ, ನಾವು ಏನನ್ನಾದ್ರೂ ಕೂಡ ಜೀವನದಲ್ಲಿ ಸಾಧಿಸಬಹುದು ಅಂತಕ್ಕಂಥದ್ದು. ಅಂತಹ ಸಾಧಕರನ್ನ ಸಾಕಷ್ಟು ಜನರನ್ನ ನೀವು ನೋಡ್ತೀರಿ. ತಾಳ್ಮೆ ಬಹಳಷ್ಟು ಏನಪ್ಪ ಅಂದ್ರ ಮಹತ್ವದಾಗಿರ್ತದ, ಹೌದಾ? ಸೊ ಹಿಂಗಾಗಿ ಯಾರೋ ಒಂದ್ ಸಲ ನೀವು ಪ್ರಯತ್ನ ಪಡ್ತೀರಿ ಆಗೋದಿಲ್ಲ, ಎರಡ್ ಸಲ ಪ್ರಯತ್ನ ಪಡ್ತೀರಿ ಆಗೋದಿಲ್ಲ, ಮೂರನೇ ಸಲ ಪ್ರಯತ್ನ ಪಟ್ಟಾಗ ಆಗೇನಂದ್ರೆ ಕೈ ಬಿಡೋ ಹಾಗಿಲ್ಲ, ಹೌದಾ? ಸತತ ಪರಿಶ್ರಮ ಬೇಕೇ ಬೇಕು, ಪ್ರಯತ್ನ ಬೇಕು. ಅಂದಾಗ ಮಾತ್ರ ಏನಾಗ್ಬೋದು, ನೀವು ಅಂದ್ಕೊಟ್ಟಂತ ನೀವು ನಿಜವಾಗ್ಲೂ ಸಾಧಿಸಲು ಸಫಲರಾಗ್ತೀರಿ ಅಂತಕ್ಕಂಥದ್ದು, ಹೌದಾ? ನಿಮ್ಮ ಸುತ್ತಮುತ್ತಲ ಆಗಿರ್ಬೋದು ಎಷ್ಟೋ ಜನ ಸಾಧಕರು ಇರ್ತಾರೆ, ಅವ್ರು ಒಂದೇ ಬಾರಿಗೆ ಪ್ರಯತ್ನ ಪಟ್ಟು ಆ ಸಾಧನೆಯನ್ನ ಮಾಡಿರೋದಿಲ್ಲ. ಆ ಸಾಧನೆ ಏನಿರುತ್ತೆ, ಆ ಸಾಧನೆಯಿಂದ ಅವ್ರದ್ದು ಬೆಟ್ಟದಷ್ಟು ಏನಪ್ಪ ಅಂದ್ರ ಪ್ರಯತ್ನ ಇರ್ತದ. ಅಂದಾಗ್ಲೇ ಅವರು ಆ ಒಂದು ಸಾಧನೆಗೆ ಬಂದಿರ್ತಾರೆ ಅಂತಕ್ಕಂಥದ್ದು, ಹೌದಾ? ಸೊ ಇವತ್ತು ಇವರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಮಾಹಿತಿ. ಅನ್ನ ಅಕಾಡೆಮಿಯಲ್ಲಿ ಡೈಲಿ 8 ಗಂಟೆಗೆ T20 ಚಾಂಪಿಯನ್ಶಿಪ್ ಇರುತ್ತೆ. ನಿಮ್ಮ ಓದಿಗೆ ಇದು ಸಹಕಾರಿ. ಪ್ರತಿ ದಿವಸ 20 ಕ್ವಶನ್ಸ್ ಅನ್ನ ನೀವು ಬಿಡಿಸ್ತೀರಿ. 10 ಕರೆಂಟ್ ಅಫೇರ್ಸ್ ಮತ್ತು 10 ಸಬ್ಜೆಕ್ಟ್ಗೆ ಸಂಬಂಧಿಸಿದ. 8:30ಕ್ಕೆ ಟೆಸ್ಟ್ ಅನಾಲಿಸಿಸ್ ಕ್ಲಾಸ್ ಕೂಡ ಇರುವಂತದ್ದು. ಇನ್ನು ಹೊಸದಾಗಿ ಟಾರ್ಗೆಟ್ PSI ಬ್ಯಾಚ್ ನಾಳೆ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ. ಯಾರು PSI ಮತ್ತು BC ಪ್ರಿಪೇರ್ ಆಗ್ತಿದ್ರಿ, ಇದು ನಿಮ್ಗೆ ಉಪಯುಕ್ತವಾಗ್ತದೆ ಅನ್ನುವಂಥದ್ದು. ಜೊತೆಗೆ KS ಬ್ಯಾಚಸ್ ಗಳು ಹೊಸದಾಗಿ ಆರಂಭ ಆಗ್ತಾ ಇರುವಂತದ್ದು. ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಬ್ಯಾಚಸ್ ಗಳು ಇಲ್ಲಿ ಇರುವಂತದ್ದು ಸ್ನೇಹಿತರೆ. ಇದರ ಉಪಯೋಗವನ್ನ ನೀವು ಪಡ್ಕೋಬಹುದು. ಓಕೆ, ಇನ್ನು ಫ್ರೀ SDA FDA ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇರುವಂತದ್ದು. ಇದೇ ತಿಂಗಳು 19 ಮತ್ತು 26 ತಾರೀಕಿಗೆ ಈ ಒಂದು ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಇದೆ, ಫ್ರೀ ಆಗಿರುವಂತದ್ದು ಸ್ನೇಹಿತರೆ. ಇನ್ನು ಜನವರಿಯಲ್ಲಿ ಕೂಡ ಇರುವಂತದ್ದು 9 ಮತ್ತು 16 ತಾರೀಕಿಗೆ. ಸೊ ಈಗಾಗಲೇ PSI ಮತ್ತು PC ಏನಿದೆ ಅಲ್ಲ, ಆ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಮುಗಿದದ 5ನೇ ತಾರೀಕಿಗೂ ಈಗಲೂ ಕೂಡ ಆ ಟೆಸ್ಟ್ ಗಳು ಇರ್ತವೆ. ಅದರಲ್ಲಿ ಇರುವಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ ನೀವು ಸ್ವಲ್ಪ ಬಿಡಿಸಿ, ಏನಾಗ್ತದ ನಿಮಗೆ ಮತ್ತ ಸ್ವಲ್ಪ ಬೂಸ್ಟ್ ಸಿಕ್ಕಂಗ ಆಗ್ತದ, ಅಲ್ವಾ? ಸೊ ನಿಮ್ಮ ಒಂದು ಏನು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇನ್ನಿತರ ಯಾವುದು ಸಬ್ಜೆಕ್ಟ್ ಬಗ್ಗೆ ಪ್ರಿಪೇರ್ ಆಗ್ತಿರ್ತೀರಿ, ಆ ಕ್ವಶನ್ಸ್ ಬಿಡಿಸೋದ್ರಿಂದ ಮತ್ತಷ್ಟು ಏನಾಗುತ್ತೆ, ನಿಮ್ಗೆ ಅದು ಮರಣ ಆಗ್ತದೆ ಅನ್ನುವಂಥದ್ದು. ಎಸ್, ಓಕೆ. ಇನ್ನ ಅನ್ನ ಅಕಾಡೆಮಿಯಲ್ಲಿ ಟಾಪ್ ಎಜುಕೇಟರ್ಸ್ ಗಳಿಂದ ನೀವು ಏನಪ್ಪಾ ಅಂದ್ರೆ ತರಬೇತಿ ಪಡಿಬಹುದಾಗಿರ್ತದ ಸ್ನೇಹಿತರೆ. 7 ಗಂಟೆಗೆ ನನ್ನ ಪ್ಲಸ್ ತರಗತಿ, 5:30ಕ್ಕೆ ಸ್ಪೆಷಲ್ ಕ್ಲಾಸ್ ಇರುತ್ತೆ. 5:30ಕ್ಕೆ ಸ್ಪೆಷಲ್ ಕ್ಲಾಸು. ಅನ್ನ ಅಕಾಡೆಮಿಲಿ ಜಾಯ್ನ್ ಆಗೋದ್ರಿಂದ ಎಲ್ಲಾ ತರಗತಿಗಳನ್ನ ನೀವು ನೋಡಬಹುದು. ಜೊತೆಗೆ ಟಾಪ್ ಎಜುಕೇಟರ್ಸ್ ಗಳಿಂದ ಮಾಹಿತಿ ಪಡಿಬಹುದು. ಇನ್ನ ರೆಗ್ಯುಲರ್ ಆಗಿ ಡೌಟ್ ಕ್ಲಿಯರಿಂಗ್ ಸೆಷನ್ ಮಾಹಿತಿ ಎಲ್ಲವೂ ಕೂಡ ಇರುವಂತದ್ದು ಸ್ನೇಹಿತರೆ. ಎಸ್, ಇದ್ರ ಬಗ್ಗೆ ನಾವು ನೋಡೋಣ. ಸೊ ನಮ್ ಜೊತೆಗೆ ಇವತ್ತು ರಮೇಶ್ ಸರ್ ಇದ್ದಾರೆ. ನಮಸ್ಕಾರ ಸರ್, ವೆಲ್ಕಮ್ ಟು ಕ್ಲಾಸ್. ಕೇಳ್ತಿದ್ಯಲ್ಲ,
ಸರ್ ನಮಸ್ಕಾರ ಸರ್. ಸೊ ರಮೇಶ್ ಮಾನಪ್ಪ ಗೌಡಣ್ಣ ಸರ್ ಇವರು ಪ್ರಸ್ತುತ ಹಿರಿಯ ಸಹಾಯಕರಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ಇವರ ಬಗ್ಗೆ ಇವತ್ತು ನಾವು ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ ಅಂತಕ್ಕಂಥದ್ದು, ಇವರು ಹೇಗೆ ಎಸ್ ಡಿ ಎ ಆದ್ರು ಅಂತಕ್ಕಂಥದ್ದು, ಜೊತೆಗೆ ಅವರು ಯಾವ ತರ ತಮ್ಮ ಒಂದು ಪ್ರಿಪರೇಷನ್ ನಡೆಸಿದ್ರು ಅನ್ನೋದನ್ನ ನಾವು ಇವತ್ತಿನ ದಿವಸ ತಿಳ್ಕೊಳತ್ತೆ ಸ್ನೇಹಿತರೆ. ಓಕೆನಾ? ಸೊ ಎಲ್ರಿಗೂ ಆಡಿಬಲ್ ಕ್ಲಿಯರ್ ಇದೆ ಅಲ್ಲ? ಎಲ್ರಿಗೂ ಕೂಡ ಎಲ್ರಿಗೂ ಕ್ಲಿಯರ್ ಇದೆ ಅಲ್ವಾ? ಎಸ್ ಆರ್ ದೇವರೇ, ಇವತ್ತು ರಮೇಶ್ ಸ್ಕ್ವೇರ್ ಅನ್ನೋದು ನಾನ್ ಕೂಡ ರಮೇಶ್. ಸೊ ನಮ್ಮ ಮುಂದೆ ಇರುವಂತಹ ಅತಿಥಿ ಅವರ ಹೆಸರು ಕೂಡ ರಮೇಶ್ ಆಗಿರ್ತದ. ಸೊ ಸ್ನೇಹಿತರೆ, ಇವತ್ತಿನ ದಿವಸ ಸರ್ ಏನು ನಿಮ್ಗೆ ಮಾರ್ಗದರ್ಶನ ಕೊಡ್ತಾರೆ ಅದನ್ನ ನಾವು ಸ್ವಲ್ಪ ನೋಡೋಣ. ಸೊ ಸರ್ ತಮ್ಮ ಪರಿಚಯವನ್ನ ಮಾಡ್ಕೊಳ್ತಾರೆ ನಿಮ್ ಜೊತೆಗೆ. ಸರ್ ನಿಮ್ಮ ಪರಿಚಯವನ್ನು ಸ್ವಲ್ಪ ನಮ್ಮ ಸ್ನೇಹಿತರಿಗೆ ಮಾಡ್ತೀರಿ ಸರ್. ನಮಸ್ಕಾರ. ಎಲ್ರಿಗೂ ಕ್ಲಿಯರ್ ಇಲ್ಲ? ನಮಸ್ಕಾರ ಸರ್, ಹೇಳಿ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ಹೆಸರು ರಮೇಶ್ ಅಂತ ಸರ್. ರಮೇಶ್ ಗೌಡಣ್ಣ, ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕು ಕುಂಬರಮಟ್ಟಿ ಅಂತ ಒಂದು ಗ್ರಾಮದವರು ಸರ್ ನಾವು. ಬಂದು 2014 ಇಸ್ವಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. 2014 ಇಸ್ವಿಯಲ್ಲಿ ಮುಗಿತು ಇಂಜಿನಿಯರಿಂಗು. ಅದಾದ್ಮೇಲೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಇದ್ದೀವಿ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಅಂತ ಅಲ್ಲಿ ಟಾರ್ಚ್ ನೋಡ್ಬಿಟ್ಟು ಬೇರೆ ಏನಾದ್ರೂ ಗೌರ್ಮೆಂಟ್ ಮಾಡ್ಬೇಕಂತ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿದ್ವಿ. ಅದಾದ್ಮೇಲೆ ಇದು ಇಷ್ಟು ಟ್ರೈ ಮೇಲೆ ಇಲ್ಲಿ ಬಂದ್ವಿ. ಇಷ್ಟು ನಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ರಿಪೀಟ್ ಮಾಡ್ಕೊಡಿ. ಯಾರಿಗೆ ಯಾರಿಗೆ ಬ್ರೇಕ್ ಆಗ್ತಿದೆ? ನಾವು ವಾಯ್ಸ್ ಎಲ್ರಿಗೂ ಬ್ರೇಕ್ ಆಗ್ತಿದ್ದೀರಾ? ಇಕೋ ಹೊಡಿತಾ ಇದೆ. ಓಕೆ, ಒಂದ್ ನಿಮಿಷ ಸ್ನೇಹಿತರೆ, ಒಂದ್ ನಿಮಿಷ. ಸ್ನೇಹಿತರೆ ಕ್ಲಿಯರ್ ಇದೆಯಾ? ಐ ಥಿಂಕ್ ಕ್ಲಿಯರ್ ಅಂತ ಅಣ್ಣ. ಯಾಕೆ ಅಂದ್ರೆ ಎರಡು ಸೆಷನ್ ಇರೋದ್ರಿಂದ ಸ್ವಲ್ಪ ಏನಾಗತ್ತ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಬೋದು, ಬಟ್ ಸರ್ ಮಾತಾಡೋದು ನಿಮ್ಗೆ ಕ್ಲಿಯರ್ ಆಗಿ ಕೇಳ್ತೀನಿ. ಸರ್ ಸರ್ ಈಗ ನಮಗೆ ಹೇಳಿದ್ರು ಏನಂತಂದ್ರೆ ಅವ್ರದ್ದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನಂತ ಹೇಳ್ತಾರೆ. ಸೊ ಆಕ್ಚುಲಿ ಅವ್ರು ಏನಪ್ಪಾ ಅಂತಂದ್ರೆ ಒಂದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು. ಸೊ ಈಗಾಗಲೇ ಅವರು ಕೂಡ ಏನಪ್ಪಾ ಅಂತಂದ್ರೆ ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡಿ ಅದರಿಂದ ಬೇಜಾರಾಗಿ ಕೊನೆಗೆ ಏನಪ್ಪಾ ಅಂತಂದ್ರೆ ಅವರು ಗೌರ್ಮೆಂಟ್ ಸೆಕ್ಟರ್ಗೆ ಹೋಗ್ಬೇಕು ಅನ್ನುವಂತಹ ಒಂದು ಚಲದಿಂದ ಓದಿ ಬಂದಿತ್ತು ಅಂತ ಹೇಳ್ತಾರೆ. ಸರ್ ಹಾಗಾದ್ರೆ ನಿಮ್ಮ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅದರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಮಗೆ ತಿಳಿಸ್ಕೊಡ್ತೀನಿ ಸರ್. ಅಂದ್ರೆ ನಿಮ್ದು ಗ್ರಾಮೀಣ ಭಾಗ ಸರ್? ಪೂರ್ತಿ ಎಸ್ ಎಸ್ ಎಲ್ ಸಿ ಏನಿದೆ ಗ್ರಾಮೀಣ ಭಾಗ ಸರ್? ಹಾ ಸರ್, ನಮ್ದೆಲ್ಲ ಎಜುಕೇಶನ್ ಆಗಿರೋದು ಗ್ರಾಮೀಣ ಭಾಗದಲ್ಲಿ ಎಸ್ ಎಲ್ ಸಿ ವರೆಗೂ. ಹಾ ಸರ್, 7th ವರೆಗೂ ಕೂಡ ನಮ್ಮ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ 7th ವರೆಗೂ ಮುಗಿಸಿದ್ವಿ. ಮುಂದಿನ 8ನೇ ತರಗತಿ ನಾವು ಈ ಬಸವೇಶ್ವರ ಹೈಸ್ಕೂಲು ಕೇಳಿರ್ಬೋದು ಸರ್, ಬಸವೇಶ್ವರ ಹೈಸ್ಕೂಲ್ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಒಂದು ಸಂಘ, ಒಂದು ಗ್ರೇಟ್ ಇದು ತಿಳಿಸಿ ಮುಗಿಸಿದ್ವಿ. ಎಸ್ ಎಲ್ ಸಿ ಮುಗಿಬೇಕಾದ್ರೆ ಅಲ್ಲಿ ಎಷ್ಟೋ ನಮ್ಮ ಶಿಕ್ಷಕರು ಹೇಳಿದ್ರು ಇಲ್ಲಿ ಬಂದಿದ್ದೀವಿ ಚೆನ್ನಾಗಿ ಓದು ಅಂತಂದ್ರು. ಅದೇ ನಮಗೆ ಒಂಥರ ಮೋಟಿವೇಶನ್. ಅಲ್ಲಿಂದನೇ ನಾವು ಇಡೀ ನಮ್ಮ ಸ್ಕೂಲ್ಗೆ ನಮ್ದು ಟಾಪ್ ಅಲ್ಲಿ ಬಂತು ಎಸ್ ಎಲ್. ಅದನ್ನೇ ಮುಂದೆ ಕಂಟಿನ್ಯೂ ಮಾಡಿ ಸೈನ್ಸ್ ಮಾಡೋಣ ಅಂತ ಸೈನ್ಸ್ ತಗೊಂಡಿವಿ. ಅದು ಕೂಡ ಬಸವೇಶ್ವರ ಕಾಲೇಜ್ ವಿದ್ಯಾಗಿರಿಯಲ್ಲಿ. ಮುಂದೆ ಅದು ಆದ ನಂತರ ಇಂಜಿನಿಯರಿಂಗ್ ಎಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರಲ್ಲಿ ಮುಗಿಸಿದೀವಿ 2014 ಇಸ್ವಿಯಲ್ಲಿ. ಇಂಜಿನಿಯರಿಂಗ್ ಕೂಡ ಏನಂತಂದ್ರೆ ನೀವು ಗೌರ್ಮೆಂಟ್ ಕಾಲೇಜ್ ಅಲ್ಲೇ ಮುಗಿಸಿದ್ರಿ ಸರ್? ಹೌದು ಸರ್. ಅದಾದ ನಂತರ ನೀವು ಏನಪ್ಪಾ ಅಂದ್ರೆ ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಿ. ಪ್ರೈವೇಟ್ ಸೆಕ್ಟರ್ 2014 ಒಂದು 3 ತಿಂಗಳು ಮಾಡಿದ್ರು. 3 ತಿಂಗಳಲ್ಲಿ ಅಲ್ಲಿಯ ಟಾರ್ಚರ್ ಗೆ ಏನನ್ನ ಬೇಡ, ಪ್ರೈವೇಟ್ ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೇಕು, ಯಾವ್ದಾದ್ರು ಇರ್ಲಿ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ 2015 December 21 ತಾರೀಕು ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಜೂನಿಯರ್ ಲೈನ್ ಮ್ಯಾನ್ ಅಂತ ಎಸ್ ಎಲ್ ಸಿ ಮೇಲೆ ಆ ಕೆಲಸ ಹಿಡಿದ್ಬಿಟ್ಟು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಜೂನಿಯರ್ ಅಸಿಸ್ಟೆಂಟ್ ಕರೆದ್ರಲ್ಲ ಎಸ್ ಡಿ ಎ, ಎಸ್ ಡಿ ಎನ್ ಅಪ್ಲೈ ಮಾಡ್ಬಿಟ್ಟು ಈ ಕಡೆ ಬಂದಿವೆ ಸರ್. ಸೆಸ್ಕಾಂ ಚಾಮುಂಡೇಶ್ವರಿ ಸರ್ವ ನಿಗಮ ಮೈಸೂರು. ಓಕೆ ಸರ್,
ಫ್ರೆಂಡ್ಸ್ ಸ್ವಲ್ಪ ಏನ್ ಮಾಡ್ರಿ ನಿಮ್ಮ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ರಿ, ಏನದು ರಿಫ್ರೆಶ್ ಮಾಡ್ರಿ, ಯಾರಿಗೆ ಸೌಂಡ್ ಕ್ಲಿಯರ್ ಇಲ್ಲ, ವಾಯ್ಸ್ ಕಟ್ ಆಗ್ತಾ ಇದೆ. ಹೌದು ಸರ್, ಎಸ್ ಡಿ ಎ ಶೋಭಾ ಅವರೇ, ಎಸ್ ಡಿ ಎ ಅಲ್ಲ ಅವ್ರದು ಏನ್ ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಎ ಆಗಿರುವಂತದ್ದು, ಏನಾ ಎಸ್ ಡಿ ಎ. ಸೊ ಯಾರಿಗೆ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲ ಸ್ವಲ್ಪ ಏನ್ ಮಾಡ್ರಿ ರಿಫ್ರೆಶ್ ಮಾಡ್ಕೋಬೇಕು. ಸೆಸ್ಕಾಮ್ ಅಲ್ಲಿ ಪ್ರಸ್ತುತವಾಗಿ ಕೆಲಸ ಮಾಡ್ತಿರೋದು ಸರ್. ಈಗ ನೀವು ಏನ್ ಹೇಳಿದ್ರಿ, ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಒಂದು 3 ತಿಂಗಳು ಮಾಡಿದ್ರಿ, ಅಲ್ಲಿ ಆಗಿರುವಂತಹ ಒಂದು ಅನುಭವದಿಂದ ಇಲ್ಲಿ ನೆಕ್ಸ್ಟ್ ಯಾವುದೇ ಒಂದು ಪ್ರೈವೇಟ್ ಸೆಕ್ಟರ್ ಹೋದ್ರು ಕೂಡ ಇದೇ ತರ ಅಂತ ಅಂದ್ರೆ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಏನಾದ್ರೂ ಮಾಡಿ ಗೌರ್ಮೆಂಟ್ ಸೆಕ್ಟರ್ ಸೇರ್ಬೇಕು ಅಂತ ಅನ್ಕೊಂಡು ಸೊ ನೀವೇನ್ ಮಾಡಿದ್ರಿ ಓದೋಕೆ ನಿಂತ್ರಿ. ಹೌದಾ? ಸೊ ಅಲ್ಲಿ ನಿಮ್ಮ ಒಂದು ಸ್ಟ್ರಾಟಜಿ ಯಾವ ತರ ಇರ್ತದೆ, ಯಾವ ತರ ನೀವು ಅಲ್ಲಿ, ಯಾಕಂದ್ರೆ ಒಂದ್ ಸಲ ಬರ್ತದೆ ಮನುಷ್ಯನ್ಗೆ ಅಂತಂದ್ರೆ ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಅಷ್ಟು 3 ತಿಂಗಳಲ್ಲೇ ಅವನಿಗೆ ಸಾಕಾಗಿ ಬಿಡ್ತದ ಅಂತಂದ್ರೆ ಅವಾಗ ಏನಾಗ್ಬೇಕು, ಹೆಂಗಾರು ಮಾಡಿ ನಾವೇನ್ ಮಾಡ್ಬೇಕು ಗೌರ್ಮೆಂಟ್ ಜಾಬ್ ಪಡಿಲೇಬೇಕು ಅನ್ನುವಂತಹ ಛಲ ಬರ್ತದ, ಹೌದಲ್ವಾ? ಸೊ ನೀವ್ ಯಾವ ತರ ಅದನ್ನ ಕೈಗೆತ್ಕೊಂಡಿರ್ತೀವಿ? ಸರ್, ನಾನು 2014 ಇದು ಆಗಸ್ಟ್ ಅಲ್ಲಿ ಪುಣೆಗೆ ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡಕ್ ಹೋದಿವಿ ಸರ್. ನೀವ್ ಬಂದ್ಬಿಟ್ಟು ನಾವ್ ಇಂಜಿನಿಯರಿಂಗ್ ಮುಗಿಸಿದೀವಿ ಅಂದ್ರೂ ಕೂಡ ಲೇಬರ್ ತರ ವರ್ಕ್ ಮಾಡೋರು ಸರ್, ಒಬ್ಬರು ಲೇಬರ್ ಮಾಡ್ತಾರಲ್ಲ ಕೂಲಿ ಕಾರ್ಮಿಕರು ಮಾಡೋ ತರ ವರ್ಕ್ ಕೊಡೋರು. ಅದ್ರಿಂದ ಏನಪ್ಪ, ಇಂಜಿನಿಯರಿಂಗ್ ಮುಗಿಸಿದ ಕೂಡ ನಮ್ಗೆ ಲೇಬರ್ ವರ್ಕ್ ಮಾಡೋ ಪರಿಸ್ಥಿತಿ ಇದೆಯಲ್ಲ, ಏನಾದ್ರೂ ಮಾಡಿ ಗೌರ್ಮೆಂಟ್ ಸೆಕ್ಯೂರ್ ಜಾಬ್ ಹಿಡಿಬೇಕು ಅಂತ ತಲೆಯಲ್ಲಿ ಬಂತು. ನಮ್ಗೆ ನಮ್ಮ ತಮ್ಮ ಮತ್ತೆ ನಮ್ಮ ಫ್ರೆಂಡ್ಸು, ಅದಾದ್ಮೇಲೆ 3 ತಿಂಗಳಿಂದ 3 ತಿಂಗಳಲ್ಲಿ ಕೆಲಸ ಮಾಡ್ಬಿಟ್ಟು ಬಿಟ್ಟು ಬಂದು ಸ್ಟಡಿ ಸ್ಟಾರ್ಟ್ ಮಾಡಿದ್ವಿ. ಓನ್ ಆಗಿ ಸ್ಟಡಿ ಮಾಡ್ಬೇಕು ಅಂತ, ಓನ್ ಆಗಿ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಓನ್ ಆಗಿ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಸರ್. ಓಕೆ ಸರ್. ಅದ್ರ ಸಲುವಾಗಿ ನಾವು ಏನಾದ್ರೂ ಗ್ರೂಪ್ ಸ್ಟಡಿ ಮಾಡೋಣ ಅಂತ ಲೈಬ್ರರಿ ಕಡೆ ಹೋಗಿ ಸರ್, ಜಿಲ್ಲಾ ಬಾಗಲಕೋಟೆಗೆ. ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಎಲ್ಲ ಇದು ಆದ್ಮೇಲೆ ಗ್ರೂಪ್ ಸ್ಟಡಿ ಮಾಡಿ ಸ್ಟಾರ್ಟ್ ಆಯ್ತು ಸರ್. 2014 ನಾನು 2015 ಆಲ್ರೆಡಿ ಜೂನಿಯರ್ ಲೈನ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಕೆಲಸದ ಒತ್ತಡ, ಈ ಕಡೆ ಸ್ಟಡಿ ಮಾಡಬೇಕು ಹೋಗ್ಬೇಕು ಅಂತ. ಅಂದ್ರೆ ನೀವು ಜಾಬ್ ಅಲ್ಲಿ ಇಟ್ಕೊಂಡೆ ಸ್ಟಡಿ ಮಾಡ್ತಾ ಇದ್ರಿ? ಹೌದು ಸರ್, ಹೌದು. ಓಕೆ ಸರ್. ಸರ್ ಜೊತೆಗೆ ಏನಂತಂದ್ರೆ ನೀವು ಈಗ ಹೆಂಗ ಜಾಬ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡುವಾಗ ಸ್ವಲ್ಪ ಏನಂದ್ರೆ ಎರಡನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ? ಸೊ ಅದನ್ನ ಹೇಗೆ ನೀವು ಮೇಂಟೈನ್ ಮಾಡಿದ್ರಿ? ಸರ್, ಅದು ನಮ್ ಬಂದ್ಬಿಟ್ಟು ನಮ್ದು ಲೈನ್ ಮ್ಯಾನ್ ಅಂದ್ಮೇಲೆ ಟೈಮಿಂಗ್ ಇರಲ್ಲ ಸರ್. ಪ್ರೋಗ್ರೆಸ್ ಬೆಳಿಗ್ಗೆ ಓದಿ ಅಂದ್ರೆ ಈವ್ನಿಂಗ್ ವರ್ಗು ಏನ್ ಪ್ರೋಗ್ರೆಸ್ ಇದೆ ಅಂತ ಕೊಡ್ತಾ ಇರ್ಬೇಕು. ನೈಟ್ ಕಾಲ್ ಮಾಡಿದ್ರೆ ನೈಟ್ ಹೋಗ್ಬೇಕು ಲೈನ್ ಮ್ಯಾನ್ ಕೆಲಸದಲ್ಲಿ ಬರ್ತು ಸರ್. ಅದರಿಂದ ನಮ್ಗೆ ನೈಟ್ ಡ್ಯೂಟಿ ಮತ್ತೆ ಡೇ ಅಲ್ಲಿ ಇಷ್ಟ್ ಅವರ್ ಅಂತ ಡ್ಯೂಟಿ ಇರೋದು. ನೈಟ್ ಡ್ಯೂಟಿ ಏನ್ ಬರುತ್ತಲ್ಲ ಸರ್, ಅವ್ರು ಆದಷ್ಟು ಬೇಗ ನೈಟ್ ಡ್ಯೂಟಿನ ಮಾಡ್ಕೊಳ್ಳೋದು, ಡೇ ಅಲ್ಲಿ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ಲೈಬ್ರರಿ ಕಡೆ ಹೋಗೋದು. ಒಳ್ಳೊಳ್ಳೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಯಾವ ರೀತಿ ಸ್ಟಾರ್ಟ್ ಅಂತ ಯಾರು ನಮ್ಗೆ ಮೋಟಿವೇಶನ್ ಮಾಡ್ತಿದ್ದಿಲ್ಲ ಸರ್, ಇದೇ ಬುಕ್ ಓದ್ಬೇಕು, ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಅದನ್ನ ಬಿಡದೆ ನಾವು ಡೈಲಿ ಸ್ವಲ್ಪ ಸ್ವತಃ ಓದ್ಬಿಟ್ಟು ಏನಿದೆ ಏನಿಲ್ಲ ಸಬ್ಜೆಕ್ಟ್ ಅಲ್ಲಿ ಏನ್ ಓದಿದ್ರೆ ನಮ್ಗೆ ಯೂಸ್ ಆಗುತ್ತೆ ಅಂತ ಒಂದೊಂದೇ ಕಾನ್ಸೆಪ್ಟ್ ಡೈಲಿ ತಿಳ್ಕೊಂಡು ಹೋಗ್ಬಿಟ್ಟು ಎಷ್ಟು ಒಂದ್ 200 ಎಕ್ಸಾಮ್ ಫೇಸ್ ಮಾಡಿದ್ವಿ ಸರ್. ಅದೇ ಒತ್ತಡದಲ್ಲಿ ಕೆಲಸ ಒತ್ತಡದಲ್ಲಿ 200 ಎಕ್ಸಾಮ್ ಫೇಸ್ ಮಾಡಿದ್ವಿ. ಏನೋ ಒಂದ್ ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು, ಓ ಈ ವಿಷಯದ ಮೇಲೆ ಕ್ವಶನ್ಸ್ ಬರ್ತವೆ, ಈ ವಿಷಯನ ಜಾಸ್ತಿ ಓದ್ಬೇಕು ಅಂತ. ಬಟ್ ಇದು ಮ್ಯಾನೇಜ್ಮೆಂಟ್ ಇದೆಯಲ್ಲ ಸರ್, ನಮ್ದು ಕೆಲಸ ಮಾಡ್ತಾ ಓದ್ತು, ಅದು ಭಾರಿ ಕಷ್ಟ ಸರ್ ಅದು. ಓಕೆ ಸ್ನೇಹಿತರೆ, ಸರ್ ಇರುವಂತದ್ದು ಪ್ರಸ್ತುತ ಹಳ್ಳಿ ಪ್ರದೇಶ, ಹಾಗಾಗಿ ಏನಾಗ್ಯದ ಅವರಲ್ಲೇ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ಐ ಥಿಂಕ್ ಎಲ್ರಿಗೂ ಕೆಲವರಿಗೆ ಸ್ವಲ್ಪ ಕ್ಲಿಯರ್ ಇಲ್ಲ ಅನ್ಕೊಂತೇನೆ. ಓಕೆ, ಕೆಲವ್ರಿಗೆ ಕ್ಲಿಯರ್ ಇಲ್ಲ, ಬಟ್ ಆದ್ರೆ ಏನಾಗುತ್ತೆ ಹಳ್ಳಿ ಪ್ರದೇಶದಲ್ಲಿ ಇರೋದ್ರಿಂದ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ, ಸ್ವಲ್ಪ ಇದು ಮಾಡ್ಕೊಳ್ಳಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಲ್ಲಾ ಸರ್. ಹಾಗಾಗಿ ನೀವು ಹೆಸರಿಗೆ ಎರಡು ಮೇಂಟೈನ್ ಮಾಡ್ಕೊಂತ 2-3 ಎಕ್ಸಾಮ್ ಬರೆದ್ರಿ, ಅದರಿಂದ ನಿಮ್ ನಾಲೆಜ್ ಮಾಡ್ಕೊ. ಐ ಥಿಂಕ್ ನೀವು ಯಾವುದೇ ಕೋಚಿಂಗ್ ಹೋಗಿಲ್ಲ ಅನ್ಕೊಂಡಿರ್ತೀನಿ ಅಲ್ವಾ ಸರ್? ಹೌದು, ಯಾವುದೇ ಕೋಚಿಂಗ್ ಮಾಡ್ಲಿಲ್ಲ ನಾನು. ಅದಕ್ಕೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ಬ್ರದರ್, ನಮ್ಮ ಬ್ರದರ್ನೇ ಒಂದು ನಮ್ಗೆ ಕೋಚಿಂಗ್ ಇತ್ತರ. ಅವ್ರು ಪಿ ಯು ಸಿ ಮಾಡ್ತಿರ್ಬೇಕಾದ್ರೆ ಅವ್ನು ಪೊಲೀಸು ಮತ್ತೆ ಇನ್ನಿತರ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇಲ್ಲ. ಅದನ್ನ ನೋಡ್ಬಿಟ್ಟು ನನಗೆ ನಾನು ಒಂದ್ ಜೊತೆ ಓದ್ಬೋದು ಮಾಡ್ಬೋದು ಒಂದು ಛಲ ಬಂತು ಅವಾಗ.
ಸ್ನೇಹಿತರೆ ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು, ಸರ್ ಏನಿದ್ರೆ ಅವ್ರ ಬ್ರದರ್ ಕೂಡ ಒಬ್ಬ SDA ಜಾಬ್ ಹೋಲ್ಡರ್ ಅಲ್ವಾ ಸರ್, ಅವರು ಕೂಡ ಸರ್ಕಾರಿ ಉದ್ಯೋಗಿ ಆಗಿರ್ತಾರೆ. ಸೊ ಹೀಗೆ ಅಣ್ಣ ತಮ್ಮಂದ್ರೆ ಇಬ್ರು ಕೂಡ ಅಂತಂದ್ರ ಕಷ್ಟಪಟ್ಟು ಓದಿ ಏನಪ್ಪ ಅಂದ್ರೆ ಆ ಒಂದು ಸರ್ಕಾರಿ ಉದ್ಯೋಗನ ಪಡ್ಕೊಂಡ್ರು. ಇನ್ನೊಂದು ಏನಂತಂದ್ರೆ ಈಗ SDA ನೀವು ಎಷ್ಟನೇ ಅಟೆಂಪ್ಟ್ ನಲ್ಲಿ ಪಾಸ್ ಆದ್ರಿ ಸರ್? ನಾವು ಎರಡನೇ ಅಟೆಂಪ್ಟ್ ಸರ್, ಫಸ್ಟ್ ಅಟೆಂಪ್ಟ್ ಮೆಸ್ಕಾಮ್ ಅಲ್ಲಿ ಟ್ರೈ ಮಾಡಿದೀವಿ ಸರ್. ಮೆಸ್ಕಾಮ್ ಅಲ್ಲಿ ನಮ್ಮ ಬ್ರದರ್ ಆಯ್ತು, ಬಟ್ ನಂದು ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ಸರ್. 5 to 5 ಅಲ್ಲೋ 6 ಅಲ್ಲಿ ಹೋಯ್ತು ಸರ್ ಅಷ್ಟೇ. ಓಕೆ ಸರ್, ಇನ್ನೊಂದು ಹುಡುಗ ಕೇಳ್ತಿದ್ರೆ ಸ್ಕೋರ್ ಏನು ಅಂತ ಹೇಳಿ, ಸ್ಕೋರ್ ನಿಮ್ಮ ಸ್ಕೋರ್ ಏನು ಅಂತ ಕೇಳಿದ್ರೆ GK ಸರ್ ನಮ್ದು ನಮ್ಮ ಸ್ಕೋರ್ ಬಂದ್ಬಿಟ್ಟು ಇದು ನ್ಯಾಷನಲೈಸೇಷನ್ ಸಿಸ್ಟಮ್ ಸರ್, RRB NTPC ಎಲ್ಲ ನಡೆಸ್ತಾರಲ್ಲ ಸರ್, ಆ ತರ ಸಿಸ್ಟಮ್ ನಮ್ದು KPTCL ಇಂದ ನಡೆಸಿರುವಂತ ಎಕ್ಸಾಮ್. 99.56 ನಮ್ದು ಇದು ಸರ್ ಸ್ಕೋರ್. 99.56 ಓಕೆ ಸರ್. ನಮ್ಮ ಬ್ರದರ್ 99.70 ಸರ್. ಓಕೆ ಓಕೆ, ಇದು ಬ್ರದರ್. ಓಕೆ, ಸೊ ಇಲ್ಲಿ GK ಕನ್ನಡ ಅಂತ ಇರಲಿಲ್ಲ ಸರ್. ಇಲ್ಲಿ ಎಲ್ಲಾನು SDA ಏನಿದೆಯಲ್ಲ, SDA ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಓಕೆ ಸರ್. ಓಕೆ, ಬಟ್ ಇಲ್ಲಿ ಒಂದು ಕಾನ್ಸೆಪ್ಟ್ ಏನಂದ್ರೆ ಸರ್, ಇದು ನಮ್ಮ KPTCL ಮತ್ತೆ ವಿದ್ಯುತ್ ಸರಬರಾಜ್ ಕಂಪನಿಗಳಲ್ಲಿ ಎಕ್ಸಾಮ್ ಯಾವ ತರ ಇತ್ತು ಅಂದ್ರೆ, ಈ 100 marks ಇರುವಂತ ಕನ್ನಡ ಎಕ್ಸಾಮ್ ಅಲ್ಲ. ಓಕೆ, ಜನರಲ್ ಪೇಪರ್ ಒಂದೇ ಪೇಪರ್, ಒಂದೇ ಎಕ್ಸಾಮ್ ಅಲ್ಲಿ ಎಲ್ಲ ಸೇರಿರುತ್ತೆ ಸರ್. 125 marks ಅದು ಇದು ಬಂದಿರುತ್ತೆ, ಕನ್ನಡ ಸೇರಿಸಿರ್ತಾರೆ, ಬಟ್ ಸಪರೇಟ್ ಆಗಿ ಒಂದು ಕನ್ನಡ ಎಕ್ಸಾಮ್ ಅಂತ ಇರಲ್ಲ ಅಷ್ಟೇ. ಸರಿ ಸರಿ. ಆಮೇಲೆ ಇದಕ್ಕೆ ಇನ್ನೊಂದು ನೆಗೆಟಿವ್ ಮಾರ್ಕಿಂಗ್ ಕೂಡ ಇತ್ತು ಅನ್ಕೊಂತೀನಿ ಅಲ್ವಾ? ಹೌದು ಸರ್, 0.25 ನೆಗೆಟಿವ್ ಮಾರ್ಕಿಂಗ್. ಹಿಂದೆ ಇದನ್ನ ಬಹಳ ಕರಿತಾ ಇದ್ರು ಅಲ್ವಾ ಸ್ನೇಹಿತರೆ? ನೀವು ಕೂಡ ಇಲ್ಲಿ ಯಾರಾದ್ರೂ ಈ ಎಕ್ಸಾಮ್ ಬರ್ದಿರ್ತೀರಿ ಅನ್ಕೊಂಡಿರ್ತೀನಿ. ಸೊ ಈ ಒಂದು ಎಕ್ಸಾಮ್ ಬಹಳಷ್ಟು ಕರಿತಾ ಇದ್ರು. ಸೊ ಈ ಪ್ರಸ್ತುತವಾಗಿ ಅಷ್ಟೇ ಸದ್ಯ ಈ ಒಂದು 1 or 2 years ಇಂದ ಕರ್ದಿಲ್ಲ ಅನ್ಕೊಂಡ್ರು ಅಲ್ವಾ ಸರ್? ಈಗ 2019 ಕಾಲ ಆಗಿತ್ತು ಸರ್ ಎಕ್ಸಾಮ್. ಅಡ್ಮಿನಿಸ್ಟ್ರೇಟಿವ್ ರೀಸನ್ ಆಡಳಿತಾತ್ಮಕ ಕಾರಣದಿಂದ ಅದನ್ನ ಹಿಂಪಡೆದಿದ್ದಾರೆ ಸರ್. ಈಗ ಒಂದು 15 ದಿವಸದಿಂದ ಹಿಂಪಡೆದ್ರು. ಓಕೆ ಸರ್, ಅದು ಮತ್ತೆ ಕಾಲ ಆಗತ್ತೆ. ಒಟ್ಟು 5,200-300 ವೇಕೆನ್ಸಿ ಇದಾವೆ ಸರ್, ಎಲ್ಲ ಇಂಜಿನಿಯರ್ಸ್, FDA ಮತ್ತೆ ಹಿರಿಯ ಇಂಜಿನಿಯರ್ ಎಲ್ಲ ಸೇರಿಬಿಟ್ಟು ಸರ್. ಸೊ ಈ ಒಂದು ಏನು ವಿದ್ಯುತ್ ಸರಬರಾಜು ಇಲಾಖೆಯಲ್ಲಿ 5,200 ಇದಾವೆ ಅಂತ ಹೇಳ್ತೀನಿ. ಈಗ ದೇಶ ಆಡಳಿತಾತ್ಮಕ ಹಿಂಪಡೆದಿದ್ದಾರೆ, ಅದು ಮತ್ತೆ ಕಾಲುವ ಸಂಭವ ಇದೆ. ಬಸವರೆ ಯಾವಾಗ ನಮ್ಮ ಬಸವರು ಹೇಳ್ತಿದ್ರೆ ಸರ್ ಯಾವಾಗ ಕಾಲ್ ಮಾಡ್ತಾರೆ ಅಂತ ಕೇಳ್ರಿ ಅಂತ ಹೇಳ್ತಿದ್ರೆ, ಹೆಚ್ಚು ಕಡಿಮೆ ಸರ್ ಹೇಳೋ ಪ್ರಕಾರ ಈಗ ಕರೋನಾ ಇರೋದ್ರಿಂದ ಮೇಬಿ ಹೆಚ್ಚು ಕಡಿಮೆ ಆಗ್ಬೋದಲ್ಲ ಸರ್, 1-4 months ಅಲ್ಲಿ ಆಗ್ಬಹುದು. ಕರೋನಾ ಹಿನ್ನೆಲೆಯಿಂದನೇ ಅದು ರದ್ದ ಆಗಿರುವ ಸಂಭವ ಇದ್ದು ಹಾಗೆ ಆಗೇ ಆಗುತ್ತೆ ಸರ್. ಸರಿ ಸರ್. ಸೊ ಜೊತೆಗೆ ಏನಂದ್ರೆ ಸರ್ ನೀವೀಗ SDA ಆದ್ರೆ ಹೌದಾ, ಸೊ ಅದಾದ್ಮೇಲೆ ನೀವು ಈ ಒಂದು ಹುದ್ದೆನ ಚೂಸ್ ಮಾಡ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು, ಇದೇ ಹುದ್ದೆ ಯಾಕೆ? ನಾವು ಈ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಒಂದು ಮೈಂಡ್ ಅಲ್ಲಿ ಒಂದು ದೃಢ ಸಂಕಲ್ಪ ಮಾಡಿದೀವಿ ಸರ್. ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು 0 ಅಂದ್ರೆ ನಮ್ಗೆ ಏನು ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಗವರ್ಮೆಂಟ್ ಜಾಬ್ಗೆ ಹೋಗ್ಬೇಕು, ಗವರ್ಮೆಂಟ್ ಜಾಬ್ ಹೋಗುವಾದ್ರೆ ಎಕ್ಸಾಮ್ ಬರೀಬೇಕು ಅಂತ ಗೊತ್ತಿದ್ದಿಲ್ಲ. ನಾವು 0 ಸ್ಟಾರ್ಟ್ ಮಾಡಿದವರು. 2015 SLC ಮೇಲೆ ಹೋಗಿದ್ದೆ, ಲೈನ್ ಮ್ಯಾನ್ ಅಂದಲ್ಲ, SLC ಮೇಲೆ ಹೋಗಿದ್ದೆ. ಅಲ್ಲಿ ಎಕ್ಸಾಮ್ ಯಾವುದೇ ರೀತಿ ಇರಲ್ಲ, ಪರ್ಸೆಂಟೇಜ್ ಆಧಾರದ ಮೇಲೆ ಅವ್ರು ಸೆಲೆಕ್ಷನ್ ಮಾಡ್ತಾರೆ ಸರ್. ಈ SDA FDA ಬರೀಬೇಕಂದ್ರೆ ಕಂಪ್ಲೀಟ್ ಆಗಿ ನಾಲೆಜ್ ಒಂದು 1-2 ತಿಂಗಳಲ್ಲಿ ಆಗಲ್ಲ. ನಾವು ಸತತ ಪ್ರಯತ್ನ 2016 to 2017 ವರೆಗೂ ನಾವು ಸತತ ಪ್ರಯತ್ನ ಮಾಡಿದೀವಿ ಸರ್ ಎಕ್ಸಾಮ್ ಪಾಸ್ ಮಾಡ್ಬೇಕಂತ. ಸುಮಾರು 2 ವರ್ಷ ಕಳೆದಿದೆ. 2 ವರ್ಷ. ಒಂದು ಮೈಂಡ್ ಅಲ್ಲಿ ಏನು ದೃಢ ಸಂಕಲ್ಪ ಮಾಡಿದೀವಿ ಸರ್, ಮೊದಲನೇ ಸಾರಿ ನಾವು ಮೆಸ್ಕಾಂ ಬರೆದಾಗ ನಾವು 0 ಸರ್, ಅದರಲ್ಲಿ ಏನು ಸ್ಟಾರ್ಟ್ ಮಾಡಿದ್ದಿಲ್ಲ, ಜಸ್ಟ್ ಎಕ್ಸಾಮ್ ಹಾಕಿದೀವಿ. ನಾವು ತುಂಬಾ ಶಾರ್ಪ್ ಆಗಿದ್ದೀವಿ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಲ್ವಾ, ಮಾಡಿಬಿಡ್ತೀವಿ ಅಂತ ಒಂದು ಹುಮ್ಮಸ್ಸಲ್ಲಿ ಹೋದಿವಿ. ಅಲ್ಲಿ ಹೋದಾಗ ತಿಳಿದು ಸರ್ ಅದು ಎಕ್ಸಾಮು ಮತ್ತೆ ನಮ್ಮ ಎಜುಕೇಶನ್ಗೆ ಏನು ರಿಲೇಟೆಡ್ ಇಲ್ಲ. ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಥವಾ ನಾವು ಯಾವುದೋ ಒಂದು ಕೋಚಿಂಗ್ ಕ್ಲಾಸ್ ಪಡಿಬೇಕು ಅಂತ ಗೊತ್ತಾಯ್ತು. ಬಟ್ ಕೋಚಿಂಗ್ ಕ್ಲಾಸ್ ಪಡೆಯುವಷ್ಟು ದುಡ್ಡು ನಮ್ಗೆ ಇದ್ದಿಲ್ಲ. ಇರುವ 10,000 ಸಂಬಳ ಜೊತೆಗೆ ಅದು ಬಿಟ್ಟು ಬರಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ಒಂದು ಸಂಕಲ್ಪ, ಈ
ವಿವಿಧ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕರೆಯುವಂತಹ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಅಸಿಸ್ಟೆಂಟ್ ಮೀನ್ಸ್ ಎಸ್ಎಫ್ಡಿಐ ಮಾಡಲೇಬೇಕು, ಅದಕ್ಕೆ ತಯಾರಿ ನಡೆಸಲೇಬೇಕು. ಯಾಕಂದ್ರೆ ಒಂದ್ ಸರಿ ಗೊತ್ತಾಗಿತ್ತು ಸರ್, ನಮ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೇ ತರ ಇರುತ್ತೆ, ಸ್ಟಡಿ ಮಾಡಿ ಕ್ಲಿಯರ್ ಮಾಡಬಹುದು ಅಂತ. ಸರಿ ಸರಿ ಸರ್, ಅದು ಏನಿದೆಯಲ್ಲ ನಮ್ಮ ದೃಢ ಸಂಕಲ್ಪನೇ ನಾವು ಇಲ್ಲಿಗೆ ಬರೋಕೆ ಅಂತ ಹೇಳ್ಬೋದು. ಓಕೆ ಸರ್, ನಮ್ಮ ಸ್ನೇಹಿತರು ಕೇಳ್ತಾ ಇದ್ರೆ ನೀವು ಓದ್ಬೇಕಾದ್ರೆ ಯಾವ್ಯಾವ ಬುಕ್ ಗಳನ್ನ ಓದ್ತಾ ಇದ್ರಿ ಮತ್ತೆ ಹೇಗೆ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಸರ್, ಏನೇನು ಕವರ್ ಮಾಡ್ತಾ ಇದ್ರಿ ಅಂತ? ಇರುವಂತ ಟೈಮ್ ಅಲ್ಲಿ ನಾನು ಬೆಳಿಗ್ಗೆ ಡ್ಯೂಟಿಗೆ 8 ಗಂಟೆ ಡ್ಯೂಟಿಗೆ ಹೋಗ್ಬಿಟ್ಟು ಸಾಯಂಕಾಲ 5 ಗಂಟೆ ಬೇಕಾದ್ರೆ ಇರುವಂತ ಡ್ಯೂಟಿಯಲ್ಲಿ ಯಾವುದೇ ಒಂದು ಬುಕ್ ಹಿಸ್ಟ್ರಿ ಬುಕ್ಸ್ ಸೈನ್ಸ್ ಬುಕ್ಸ್ ಅಂತ ಓದಕ್ ಆಗಲ್ಲ ಸರ್. ನಂದೊಂದು ಸಜೆಷನ್, ಇರುವಂತ ಪುಸ್ತಕ ನಮ್ಮ 5ನೇ ತರಗತಿಯಿಂದ 12ನೇ ತರಗತಿವರೆಗೆ ಏನ್ ಪುಸ್ತಕಗಳು ಇದಾವಲ್ಲ ಸರ್, ನಮ್ಮ ಫ್ರೆಂಡ್ಸ್ ಹತ್ರ ಇರ್ತವೆ ಅಥವಾ ನಮ್ಮ ಹತ್ರನು ಇರ್ತವೆ ಹಳಿ ಬುಕ್ಸ್, ಅದರಲ್ಲಿರುವಂತ ಒಂದೊಂದೇ ಕಾನ್ಸೆಪ್ಟ್ ನ ಸೋಷಿಯಲ್ ಸೈನ್ಸ್ ಆಗ್ಲಿ ಸೈನ್ಸ್ ಆಗ್ಲಿ ಮ್ಯಾಥಮೆಟಿಕ್ಸ್ ಆಗ್ಲಿ ಒಂದೊಂದೇ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇದ್ರ ಮುಂದೆ ಯಾವುದೇ ಪುಸ್ತಕಗಳು ಬೇಕಿಲ್ಲ ಅಂತ ಅನ್ಸುತ್ತೆ ಸರ್ ನಮ್ಗೆ. ಅಂದ್ರೆ ಇರೋದ್ರಲ್ಲಿ ಆಳವಾಗಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು. ಹೌದು ಸರ್, ಈಗ ಸಮಾಜ ವಿಜ್ಞಾನದಲ್ಲಿ ಹೋಗ್ಬಿಟ್ರೆ 5ನೇ ತರಗತಿಯಿಂದ 12ನೇ ತರಗತಿಯ ಪುಸ್ತಕದಲ್ಲಿ ಎಲ್ಲಾ ಕಾನ್ಸೆಪ್ಟ್ ಇದೆ ಸರ್ ಅಲ್ಲಿ. ಹೌದು, ಮೊದಲು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಇರುವಂತ ಈ ಯಾವುದೇ ಭಾರತದ ಸಮಗ್ರ ಇತಿಹಾಸ ಅಥವಾ ಜಗತ್ತಿನ ಸಮಗ್ರ ಇತಿಹಾಸ ಓದಕ್ಕೆ ನಮ್ಗೆ ಕಾನ್ಸೆಪ್ಟ್ಗಳು ಇರೋ ಸರ್ ಅಲ್ಲಿ ಗೊತ್ತಿರಲ್ಲ. ಒಂದ್ ವೇಳೆ ಇರುವಂತ ಬೇಸಿಕ್ ನಾಲೆಜ್ ಅಲ್ಲಿ ಸಿಗುತ್ತೆ, 1ರಿಂದ 9ನೇ ತರಗತಿ ಪುಸ್ತಕದಲ್ಲಿ ಸಿಗುತ್ತೆ, ಅದು ಗೊತ್ತಿದ್ರೆ ಮುಂದೆ ನಾವು ಸಮಗ್ರ ಇತಿಹಾಸ ಓದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದ್ರೆ. ಸರಿ, ಇನ್ನ ಪ್ರಚಲಿತ ಘಟನೆ ಅಥವಾ ಕರೆಂಟ್ ಅಫೇರ್ಸ್ ಬಂದಾಗ ಅದನ್ನ ಏನು ಕವರ್ ಮಾಡ್ತಿದ್ದೀರಿ? ಪ್ರಚಲಿತ ಘಟನೆಯಲ್ಲಿ ಇರುವಂತ ಪೇಪರ್ಸ್ ಮ್ಯಾಗಝಿನ್ಸ್ ಡೈಲಿ ನಾವು ಓದೋಕ್ಕಿಂತ ಅದನ್ನ ನೋಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್. ಪೇಪರ್ಸ್ ಮ್ಯಾಗಝಿನ್ ಅಂತ ಬಂದಾಗ ಏನ್ ಮ್ಯಾಗಝಿನ್ ಓದ್ತಿದ್ರು? ಮ್ಯಾಗಝಿನ್ಸ್ ಬೇರೆ ಬೇರೆ ಮ್ಯಾಗಝಿನ್ಸ್ ಇದಾವೆ, ಈಗ ಸ್ಪರ್ಧಾ ವಿಜೇತ ಇದೆ, ಜಗತ್ತು ಇದೆ, ಬೇರೆ ಬೇರೆ ಕೋಚಿಂಗ್ ಕ್ಲಾಸ್ ನವರು ಬೇರೆ ಬೇರೆ ಇದು ಮ್ಯಾಗಝಿನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಅದು ಇದು ಅನ್ನದೆ ಅವ್ರಿಗೆ ಯಾವುದು ಸುಟೇಬಲ್ ಆಗತ್ತೆ, ಓದಕ್ಕೆ ಇಷ್ಟ ಆಗತ್ತೆ. ಓಕೆ, ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸ್ ಅನ್ನೋಕೆ 2016-15 ಇಸ್ವಿಯಲ್ಲಿ ಇಷ್ಟು ಫಾರ್ವರ್ಡ್ ಕ್ಲಾಸಸ್ ಯಾವ ನಡೀತಾ ಇದಿಲ್ಲ ಸರ್. ಹೌದು ಸರ್, ಅದಂತ ನಿಜ. ಅವಾಗ ನಾವು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡ್ಬಿಟ್ಟು ಯಾರೊಬ್ರು ಸಾಲ್ವ್ ಮಾಡಿದ್ರು ಈಗ ಆಪ್ಟಿಟ್ಯೂಡ್ ಕ್ವೆಶನ್ ಯಾವ ತರ, ಟೈಮ್ ಅಂಡ್ ಡಿಸ್ಟೆನ್ಸ್ ಇದನ್ನ ಯಾವ ತರ ಸಾಲ್ವ್ ಮಾಡಬಹುದು, ಈಸಿ ಮೆಥಡ್ ಆತರ ನೋಡ್ಬಿಟ್ಟು ಯೂಟ್ಯೂಬ್ ಚಾನೆಲ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು, ಜೊತೆಗೆ ಈ ಆ್ಯಪ್ಸ್ ಇತ್ತು ಸರ್ ಅವಾಗ, ನಾನು ಅನ್ಕೊಂತೀನಿ ಆ ಆ್ಯಪ್ನೇ ನಾವು ಈಗ ಅಷ್ಟು ಏನೋ ಒಂದು ನಾಲೆಜ್ ಪಡ್ಕೊಂಡಿದ್ದೀವಿ. ಈ ಮ್ಯಾಡ್ಗೆ ಅಂತ ಆ್ಯಪ್ಸ್ ಇತ್ತು ಸರ್, ಅದರಲ್ಲಿ ಹಳ್ಳಿ ಕ್ವೆಶನ್ ಪೇಪರ್ಸ್ ಎಲ್ಲ ಜೊತೆಗೆ ಓಲ್ಡ್ ಕ್ವೆಶನ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಓಲ್ಡ್ ಕ್ವೆಶನ್ ಪೇಪರ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಹೌದು ಸರ್, ಓಲ್ಡ್ ಕ್ವೆಶನ್ ಪೇಪರ್ ಇಂಪಾರ್ಟೆಂಟ್. ಯಾವ ಪ್ಯಾಟರ್ನಲ್ಲಿ ಕ್ವೆಶನ್ ಬರುತ್ತೆ, ಯಾವ ವಿಷಯದ ಮೇಲೆ ಎಷ್ಟು ಕ್ವೆಶನ್ ಸಿಗಬಹುದು ಅನ್ನೋ ಗೆಸ್ ಮಾಡಬಹುದು ಸರ್ ಹಳೆ ಕ್ವೆಶನ್ ಪೇಪರ್ ರೆಫರ್ ಮಾಡೋದ್ರಿಂದ. ಒಂದು ನೀಲ ನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಟೈಪ್ ನಾವು ತಯಾರು ಮಾಡ್ಕೋಬಹುದು ಅಂತ ಹೇಳ್ತೀವಿ. ಹೌದು ಸರ್, ಹೌದು ಸರ್. ಇನ್ನೊಂದು ನಮ್ಮ ಹುಡುಗರು ಕೇಳ್ತಿರ್ತಾರೆ, ಇಲ್ಲಿ ಮಹಾಂತೇಶ್ವರ್ ಕೇಳ್ತಿದ್ದಾರೆ, ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನಿಮ್ಗೆ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬಹಳ ಈಸಿ ಆಗಿರಬಹುದು, ಸರಳ ಅನ್ಸಿರ್ಬಹುದು ಅಂತ ಕೇಳ್ತಿದ್ದಾರೆ ಸರ್. ಅದು ಮೆಂಟಲ್ ಎಬಿಲಿಟಿ ಬಂದ್ಬಿಟ್ಟು ನಾನು ಹೇಳ್ತೀನಿ, ನಾನು ಮೆಂಟಲ್ ಎಬಿಲಿಟಿಯಲ್ಲಿ ನಾನು 0. ಒಂದು ನಾನು ಇವತ್ತು ನಿಮಗೆ ಕ್ಲಿಯರ್ ಹೇಳ್ತಾ ಇದ್ದೀನಿ, ನಾನು ಪಿ ಯು ಸಿ ಸೈನ್ಸ್ ಅಲ್ಲಿ 3-4 ಪಾಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ ಓಕೆ, ಅದೇ ಮೆಂಟಲ್ ಎಬಿಲಿಟಿ ಇಂಜಿನಿಯರಿಂಗ್ ಪಾಸ್ ಮಾಡ್ತಾರೆ ಅಂತ ಹೇಳಿ, ನಮ್ಮ ಬ್ರದರ್ ಕೂಡ ಅವ್ರದ್ದು ಬಿ ಕಾಮ್ ಬ್ಯಾಕ್ಗ್ರೌಂಡು, ಅವರೂ ಪಾಸ್ ಮಾಡಿದ್ರು. ಒಂದು ನಾವು ಮಾಡ್ತೀವಂತ ಹೇಳಿದ್ರೆ ಅದಕ್ಕೆ ಇಂಜಿನಿಯರಿಂಗ್ ಬಿ ಕಾಮ್ ಬಿ ಎ ಅಂತ ಏನು ಡಿಫ್ರೆನ್ಸ್ ಬಿಡಲ್ಲ. ಸರಿ,
ಸೊ ಈಗ ನೀವು ಹುದ್ದೆಯಲ್ಲಿ ಇದ್ರಿ ಸರ್, ಅದ್ರ ಜೊತೆಗೆ ಏನಾದ್ರು ಮತ್ತೆ ಬೇರೆ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಾ? ಈಗ ಎಸ್ಡಿಎಫ್ಡಿಎಫ್ ಆಗಿದೆ, ಅದಕ್ಕೂ ಕೂಡ ಅಪ್ಲೈ ಮಾಡಿದೀರಾ? ಬೇರೆಯವ್ರಿಗೆಲ್ಲ ಮಾಡ್ತಾ ಇದೀವಿ, ಪಿಎಸ್ಐ ಟ್ರೈ ಮಾಡಿದೆ, ಬಟ್ ಈ ಕೊರೋನಾ ಇರೋದ್ರಿಂದ ಯಾವುದು ಸರಿಯಾಗಿ ನಡೀತಾ ಇಲ್ಲ. ಓಕೆ, ಆದ್ರೂ ಬಿಟ್ಟಿಲ್ಲ ಸರ್, ಮಾಡ್ತಾ ಇದ್ದೀವಿ, ಬೇರೆ ಎಕ್ಸಾಮ್ಗಳು ಪ್ರಿಪರೇಷನ್ ಮಾಡ್ತಾ ಇದೀವಿ. ಸೊ ನೀವು ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಹಾಕೊಂತೀರಿ ಅಂತ ಅಶ್ವಿನಿ ಅವ್ರು ಕೇಳ್ತಿದ್ರು. ಅಶ್ವಿನಿ ಅವ್ರು ಕೇಳ್ತಿದ್ರೆ, ಗೀತಾ ಅವರೇ, ಸರ್ದು ಪರ್ಸೆಂಟೇಜ್ ಏನಂದ್ರೆ 99.56 ಅಂತ, ಅವ್ರದ್ದು ಏನಪ್ಪ ಅಂದ್ರೆ ಈ ಒಂದು ಇದ್ರಲ್ಲಿ ಬರ್ತದೆ ಸೆಸ್ಕಾಮ್ ಅಲ್ಲಿ. ಸೊ 99.56 ಪರ್ಸೆಂಟೇಜ್ ತೆಗೆದುಕೊಂಡು ಅವರು ಎಸ್ಬಿಐಗೆ ಅಪಾಯಿಂಟ್ ಆಗಿದ್ದಾರೆ. ಸೊ ಯಾವ ತರ ನೀವು ನಿಮ್ಮ ಈಗ ಮುಂಬರುವಂತಹ ಪರೀಕ್ಷೆಗಳಿಗೆ ಸ್ಟಡಿ ಅಂತ ಮಾಡ್ತಿದ್ರಿ, ಸೊ ಯಾವ ತರ ಮಾಡಬೇಕು ಅಂತ ಅವ್ರಿಗೆ ಒಂದು ಮಾರ್ಗದರ್ಶನ ನಿಮ್ಮ ಕಡೆಯಿಂದ? ಸರ್, ಅದೇ ಬೆಟರ್ ಟು ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ ಮಾರ್ನಿಂಗ್ ಏನ್ ಹೇಳ್ತೀವಿ ಸರ್, ಅದು ನಮ್ಗೆ ಒಂದು ಉತ್ಸಾಹ ಇರುತ್ತೆ. ಬೆಳಿಗ್ಗೆ ಬಹಳ ಉತ್ತಮ ಅಂತ ಸರ್, ನಾವು ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 5 ಗಂಟೆಗೆ 5:30ಗೆ ಎದ್ದು ಮಾರ್ನಿಂಗ್ ರೂಟೀನ್ಸ್ ಏನಿರ್ತಾವ ಅದನ್ನೆಲ್ಲ ಮುಗಿಸ್ಬಿಟ್ಟು ವಾಕಿಂಗ್, ಬೆಳಿಗ್ಗೆ ಜಾಗಿಂಗ್, ರನ್ನಿಂಗ್ ಮುಗಿಸ್ ಬಂದ ಮೇಲೆ ಈ ಒಂದು ಸರ್ ಇಂಗ್ಲಿಷ್, ನಮ್ಮ ಗ್ರಾಮೀಣ ವಿಭಾಗ ಬಂದವ್ರಿಗೆ ಇಂಗ್ಲಿಷ್ ಆಗ್ಬಿಡುತ್ತೆ ಸರ್. ಇಂಗ್ಲಿಷ್ ಯಾವ್ದೋ ಒಂದು ಹೊಸ ವರ್ಡ್ ಇರುತ್ತೆ, ಅದ್ ನಾನು ಕೇಳಿರೋದೇ ಇಲ್ಲ, ನಮ್ಮದು ಎಸ್ ಎಲ್ ಸಿ ವರ್ಗು ಪಿ ಯು ಸಿ ವರ್ಗು ಬಂದಿಲ್ಲ ಅಂತ ಹೇಳ್ತೀವಿ ಸರ್. ಅದು ಎಲ್ಲ ಅಷ್ಟು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಲ್ಲ, ಬಟ್ ಅದನ್ನ ಕೇಳೋದಕ್ಕೆ ಇದಕ್ಕೆ ಹೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಅದಕ್ಕಾಗಿ ಪ್ರತಿದಿನ ನ್ಯೂಸ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ 10-15 ವರ್ಡ್ ನಮಗೆ ಯಾವ್ದು ಟಾಪ್ ಆಗುತ್ತೆ ಅದನ್ನ ಬರ್ಕೊಂಡ್ಬಿಟ್ಟು, ನಾನು ಹೇಳಿದ್ದೀನಲ್ಲ ಸರ್ ಬೆಳಿಗ್ಗೆ ಅರ್ಲಿ ಮಾಡಿಬಿಟ್ಟು ಒಂದೆರಡು ಸಾರಿ ರಿವಿಷನ್ ಮಾಡಿ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತು ಮಾಡ್ಕೊಂಡ್ರೆ ಇಂಗ್ಲಿಷ್ಗೆ ಈಸಿ ಆಗುತ್ತೆ. ಇದಾದ್ಮೇಲೆ ತಿಂಡಿ ಮುಗಿಸ್ಬಿಟ್ಟು ಲೈಬ್ರರಿಗೆ ಹೋಗೋದು, 10 ಗಂಟೆ ಡ್ಯೂಟಿ ಅಂದ್ರೆ 2 ತಾಸು ಓದೋದು. ಈಗ ಡ್ಯೂಟಿ ಇಲ್ಲ ಅಂದ್ರೆ, ನಮ್ದು ಡ್ಯೂಟಿ ಇತ್ತು, ಡ್ಯೂಟಿಯಲ್ಲಿ ಓದಿಕೊಂಡಿವಿ. ಡ್ಯೂಟಿ ಇಲ್ಲ ಅಂದ್ರೆ ಬೆಳಿಗ್ಗೆ 8-9 ಅನ್ಕೊಳ್ಳಿ, 9 ಗಂಟೆಯಿಂದ 1-1.5 ವರೆಗೂ ಲೈಬ್ರರಿಯಲ್ಲಿ ಓದ್ಕೋಬೇಕು ಸರ್. ಲೈಬ್ರರಿಯಲ್ಲಿ ಓದ್ಕೊಂಡ್ರೆ ಏನು ಪ್ಲಸ್ ಪಾಯಿಂಟ್, ಅದರಲ್ಲಿ ಬುಕ್ಸ್ ಅವೈಲೇಬಲ್ ಇರುತ್ತೆ ಸರ್. ಎಲ್ಲ ಚೆನ್ನಾಗಿರೋ ಬುಕ್ಸ್ ಅವೈಲೇಬಲ್ ಇರುತ್ತೆ. ನಾನು ಇವತ್ತು ಹಿಸ್ಟ್ರಿ ಓದಲ್ಲ ಅಂದ್ರೆ ಸೈನ್ಸ್ ಓದ್ಬೋದು, ನೀವು ಈ ಬುಕ್ ಓದಲ್ಲ ಇನ್ನೊಂದು ಬುಕ್ ಓದ್ತೀನಿ ಅಂದ್ರೆ ಆ ಬುಕ್ ಓದ್ಬೋದು. ಲೈಬ್ರರಿ ಯುಟಿಲೈಸ್ ಮಾಡ್ಕೊಂಡು ಅದಾದ್ಮೇಲೆ ಮಧ್ಯಾಹ್ನ ಮಾಮೂಲಿ ರುಟೀನ್ ಟೈಮ್ಸ್ ಏನಿರುತ್ತೆ ಅದಾದ್ಮೇಲೆ ಸಾಯಂಕಾಲ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಜೊತೆಗೆ ನಾನು ಏನು ಓದ್ತೀನಿ ಇವತ್ತು, ನಾನು ಏನಾದರೂ ಕಾನ್ಸೆಪ್ಟ್ ಓದಿದ್ನ ಅಥವಾ ನೀವು ಏನಾದರೂ ಓದಿದ್ರಾ ಅಂತ ಡಿಸ್ಕಷನ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಒಂದ್ ರೀತಿ ಏನಾದ್ರು ಸ್ಪರ್ಧಾತ್ಮಕ ಮನೋಭಾವನೆ ಬೆಳೀತದ ಅನ್ನೋದು ಈಗ, ಯಾಕಂದ್ರೆ ನಾವು ಸೆಲ್ಫ್ ಸ್ಟಡಿ ಮಾಡುವಾಗ ಏನಾಗತ್ತ, ನಾವ್ ಎಷ್ಟು ಓದಿದ್ವಿ ಏನ್ ಓದಿದ್ವಿ ಅಂತ ಅನ್ನೋದು ನಮಗ್ ಮಾತ್ರ ಗೊತ್ತಿರ್ತದ. ಸೊ ಅಲ್ಲೇನಾಗತ್ತ, ಸ್ಪರ್ಧಾತ್ಮಕ ಮನೋಭಾವನೆ ಇರುವುದಿಲ್ಲ. ಇನ್ನು ಜೊತೆಗೆ ಇನ್ನೊಬ್ಬರ ಜೊತೆಗೆ ನಾವು ಹಂಚ್ಕೊಂಡಾಗ ನಾವು ಓದಿದ್ದಲ್ಲ ಅದು ನೆನ್ಪು ಉಳಿಲಿಕ್ಕೆ ಬಹಳ ಸಾಧ್ಯತೆ ಆಗ್ತದೆ ಅಂತ ನೀವು ಹೇಳಿದ್ರು ಅಲ್ಲ ಸರ್? ಹೌದು ಸರ್. ಸೊ ಜೊತೆಗೆ ಏನಂತಂದ್ರೆ, ಇಲ್ಲಿ ಈ ಸಲ ನೀವು ಕೂಡ ಎಕ್ಸಾಮ್ ಬರೀತಾ ಇದ್ದೀರಿ, ಅದಕ್ಕೆ ಕಾಂಪಿಟೇಟರ್ ಆಗ್ತೀರಿ ಅಂತ ಹೇಳಿ ಸಿಕ್ಕವರು ಹೇಳ್ತಿದ್ದಾರೆ. ಸೊ ಸರಿ, ಇನ್ನ ಗೀತಾ ಅವರೇ, ಸರ್ ಬರೆದಿರುವಂತದ್ದು ಎಸ್ ಡಿ ಎ ಏನ್ ಇದೆಯಲ್ಲ, ಇದು ನಾರ್ಮಲ್ ಎಸ್ ಡಿ ಎ ಅಲ್ಲ. ಸೊ ಇಲ್ಲಿ ಏನಿರ್ತದೆ, ಒಂದೇ ಪೇಪರ್, ಅದರಲ್ಲಿ ಕನ್ನಡ ಜಿಕೆ ಎಲ್ಲವೂ ಕೂಡ ಮಿಕ್ಸ್ ಇರುವಂತದ್ದು ಒಂದೇ ಪೇಪರ್. ಹಾಗಾಗಿ ಅಲ್ಲಿ 99.56 ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇದೆ, 0.05. ಈಗ ನೀವೇನ್ ಬರೀತಿದ್ರಿ ಎಸ್ ಡಿ ಎ ಎಫ್ ಡಿ ಎ, ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ. ಅದಕ್ಕೆ ಎರಡು ಪೇಪರ್ ಇರ್ತದೆ, ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಕನ್ನಡ ಅಂತ ಇರುತ್ತೆ. ಈ ತರ ಇರುವಂತದ್ದು, ಓಕೆನಾ? ಮತ್ತೆ ಏನಾದ್ರು ಯಾರಿಗಾದ್ರು ಕ್ವಶನ್ಸ್ ಇದೆ? ಮಹಂತೇಶ್ ಅವರೇ, ನೀವು ಒಂದು ಎಕ್ಸಾಮ್ಗೆ ಹೌದು ಇದ್ದ ಫಸ್ಟ್ ಎಕ್ಸ್ಪೀರಿಯನ್ಸ್, ಸೊ ಫಸ್ಟ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಶ್ವಿನಿ ಕೇಳ್ತಿದಾರೆ ಸರ್. ನೀವು ಫಸ್ಟ್ ಎಕ್ಸಾಮ್ ಏನ್ ಬರೆದ್ರಿ, ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಫಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡಿದ್ದು ಡೆಸ್ಕಾಮ್ ಎಸ್ ಡಿ ಎಫ್ ಡಿ ಓಕೆ ಸರ್. ಇದು 4ನೇ ಸರಿ ಸರ್, ಇದು ಎಸ್ ಡಿ ಎಫ್ ಡಿ ಕರಿತಾ ಇರೋದು ಎಸ್ಕಾಮ್ಸ್ ಅಲ್ಲಿ. ಡೆಸ್ಕಾಮ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಅಲ್ಲಿ ನಾನು ಹೇಳಿದ್ನಲ್ಲ, ನಮ್ಗೆ ಯಾವುದೇ ಒಂದು
ಜ್ಞಾನ ಇರದೆ ಎಕ್ಸಾಮ್ ಬರೆದೇವೆ. ಅದಾದ್ಮೇಲೆ ಗೊತ್ತಾಯ್ತು ಕಾಂಪಿಟೇಷನ್ ಅಲ್ಲಿ ನಾವು ಕೂಡ ಭಾಗ ವಹಿಸಬಹುದು, ಜಾಬ್ ಹಿಡಿಬಹುದು ಅಂತ ಗೊತ್ತಾಯ್ತು. ಎರಡು ಸಾವಿರದ 2014 ಇಸ್ವಿ ನಾವು ಜಾಬ್ಗೆ ಬಂದಿರೋದು 2018 ಇಸ್ವಿ ಸರ್. 4 ವರ್ಷ ಸತತ ಪ್ರಯತ್ನದಿಂದ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀವಿ. ನೀವು ಎಕ್ಸಾಮ್ ಬರೆದಿದ್ದು ಯಾವಾಗ ಸರ್? 2014 2014 ಸರ್, ಬೆಸ್ಕಾಮ್ ಅಲ್ಲಿ. ಓಕೆ, ಬೆಸ್ಕಾಮ್ ಅಲ್ಲಿ. ಮತ್ತೆ 2018 ಸರ್? 2018 2017 ಎಕ್ಸಾಮ್ ಮುಗಿತು ಸರ್. ಓಕೆ, ಅದರ ಮಧ್ಯದಲ್ಲಿ 2014 2018 ಮಧ್ಯದ ಇಸ್ವಿ ಮಧ್ಯದಲ್ಲಿ ಎಸ್ ಡಿ ಎ ಆಗಲಿ, SSC ಸೆಂಟ್ರಲ್ ಗೌರ್ಮೆಂಟ್ ಸ್ಟಾಫ್ ಎಕ್ಸಾಮ್ಸ್ ಆಗಲಿ ಇದಕ್ಕೆಲ್ಲ ಪ್ರಿಪರೇಷನ್ ಮಾಡಿತ್ತು. ಸರಿ ಸರ್. ಓಕೆ, ವನಿತಾ ಅವರೇ, ಸರ್ ಬರೆದಿರುವಂಥದ್ದು ಈ ವಿದ್ಯುತ್ ಸರಬರಾಜು ಇಲಾಖೆಯಲ್ಲಿರುವಂತಹ ಎಸ್ ಡಿ ಎ ಎಕ್ಸಾಮ್, ಅದಕ್ಕೆ ಮಾತ್ರ ನೆಗೆಟಿವ್ ಇರ್ತದೆ ಹೊರತು ಈಗ ನೀವೇನು ಬರಿತಾ ಇದ್ದೀರಿ ಎಸ್ ಡಿ ಎ ಪಡಿಯೇ, ಅದು ಸಾಮಾನ್ಯ ಎಸ್ ಡಿ ಎ ಪಡಿಯೇ, ಅದಕ್ಕೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ನೆಗೆಟಿವ್ ಅಂಕಗಳು ಇರೋದಿಲ್ಲ ಅದಕ್ಕೆ. ಓಕೆ, ಇನ್ನೊಬ್ಬರು ಸ್ನೇಹಿತರು ಕೇಳ್ತಿದ್ರೆ ಎಕ್ಸಾಮ್ ನಿಯರ್ ಬಂದಾಗ ಸ್ಟ್ರೆಸ್ ಆಗ್ತದ, ಒಂಥರ ಏನಪ್ಪ ಅಂದ್ರೆ ತಳಮಳ ಆಗ್ತಿರ್ತದ, ಎಕ್ಸಾಮ್ ಹತ್ತಿರ ಬಂತಲ್ಲ ಅಂತೇಳಿ ಸ್ವಲ್ಪ ಹೆದರಿಕೆ ಉಂಟಾಗ್ತದ, ಅದನ್ನ ನೀವು ಹೇಗೆ ಕಂಟ್ರೋಲ್ ಮಾಡಿದ್ರಿ ಅಥವಾ ಮಾಡಬೇಕು ಅಂತ ಅವ್ರು ಕೇಳ್ತಿದ್ರು. ಸರ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಹೇಳ್ತೀರಾ ಸರ್? ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನೋ ಬಿಡ್ತೀನೋ ಅನ್ನುವಂತ ಒತ್ತಡ ಎಲ್ಲರಿಗೂ ಇದ್ದೇ ಇರುತ್ತೆ. ಹೌದು, ಇದು ಲೈಫ್ ಪ್ರಶ್ನೆ, ಸೆಟಲ್ಮೆಂಟ್ ಪ್ರಶ್ನೆ ಆಗಿರೋದ್ರಿಂದ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನೋ ಇಲ್ವೋ ಅಂತ ಒಂದು ಒತ್ತಡ ಇರುತ್ತೆ. ಆದ್ರೂ ಕೂಡ ಆ ಒತ್ತಡದಲ್ಲಿ ಪ್ರಿಪರೇಷನ್ ಮಾಡಿದ್ದು ಮರೆಯಕ್ಕೆ ಹೋಗ್ಬಿಡುತ್ತೆ. ನಾವೇನಾದ್ರೂ ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ಆಗಲ್ಲ ಅಂತೇಳಿ ಆಗಲ್ಲ, ತಪ್ಪು ಅನಿಸ್ತಾ ಇದೆ, ಎಕ್ಸಾಮ್ ಬರ್ತಾ ಬರ್ತಾ ಇನ್ನೊಂದು ವಾರ ಇದೆ, ಅವಾಗ ನಮ್ಗೆ ಟಫ್ ಅನ್ಸುತ್ತೆ. ಅವಾಗ ನಾರ್ಮಲ್ ಆಗಿ ರಿವಿಷನ್ ಮಾಡಿಬಿಟ್ರೆ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಸರ್ ಎಕ್ಸಾಮ್. ಯಾವುದೇ ಒತ್ತಡ ತೆಗೆದುಕೊಳ್ಳದೆ ನಾರ್ಮಲ್ ಆಗಿ ರಿವಿಷನ್ ಮಾಡ್ತಾ ಹೋದ್ರೆ, ನಾವು ನೋಟ್ಸ್ ಮಾಡಿರ್ತೀವಿ ಅಥವಾ ನೋಟ್ಸ್ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನ ರಿವಿಷನ್ ಮಾಡಿದ್ರೆ ಸಾಕು ಸರ್, ಆ ಟೈಮಲ್ಲಿ ಯಾವುದೇ ಹೊಸ ಕಾನ್ಸೆಪ್ಟ್ ಓದಬೇಕಿಲ್ಲ, ಹೊಸದು ಓದಕ್ಕೆ ಹೋಗ್ಬಿಟ್ಟು ಹಳಿದೆಲ್ಲ ನಾವು ಮರಿಬೇಕಾಗುತ್ತೆ. ಸರ್ ಇನ್ನೊಂದು ಮಾಂತೇಶ್ ಅವ್ರು ಕೇಳ್ತಿದ್ರೆ ಈ ಒಂದು ಬೆಸ್ಕಾಮ್ ಅಲ್ಲಿ ಸ್ಕೋರ್ ಅನ್ನ ಯಾವ ತರ ಕಟ್ ಆಫ್ ತೆಗಿತಾರೆ, ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತಾರೆ ಅಂತ? ಸರ್ ಅದು ಮಾಮೂಲಿ ಎಂಬಿಎ ಮತ್ತೆ ಎಫ್ ಡಿ ಎ ಯಾವ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಸೋ ತರ ಇರಲ್ಲ. ಈಗ ಆರ್ ಆರ್ ಬಿ ಪಿ ಸಿ ಅವ್ರು ನಡೆಸ್ತಾ ಇದಾರಲ್ಲ ಎಕ್ಸಾಮ್, ಅದೇ ತರನೇ ಇರುತ್ತೆ. ಒಂದು ಕ್ವಶನ್ ಪೇಪರ್ ಸರ್, ಈಗ ಒಂದು 80,000 ಜನ ಎಕ್ಸಾಮ್ ಬರಿತಾ ಇದೆ ಅಂದ್ರೆ 80,000 ಜನಕ್ಕೂ ಒಂದೇ ಸಾರಿ ಎಕ್ಸಾಮ್ ನಡೆಸಲ್ಲ ಸರ್, ಹಂತವಾಗಿ ಎಕ್ಸಾಮ್ ನಡೆಸಿಬಿಟ್ಟು. ಈಗ ನನಗೆ ಒಂದು ಕ್ವಶನ್ ಪೇಪರ್ ಬಂದಿರುತ್ತೆ ಸರ್, ನನಗೆ ಈ 13ನೇ ತಾರೀಕು 14ನೇ ತಾರೀಕು 2020 ಒಂದು ಎಕ್ಸಾಮ್, ನಾನು ಅದೇ ಎಕ್ಸಾಮ್ ಇರುತ್ತೆ ಸರ್. ಅವನಿಗೆ ಕ್ವಶನ್ ಪೇಪರ್ ಬೇರೆ, ನನಗೆ ಕ್ವಶನ್ ಪೇಪರ್ ಬೇರೆ, ನೆಕ್ಸ್ಟ್ ಡೇ ಬರೆಯೋನಿಗೆ ಬೇರೆ ಇರುತ್ತೆ. ಇದನ್ನ ಎಲ್ಲ ನಾರ್ಮಲೈಸ್ ಮಾಡಿಬಿಟ್ಟು ಯಾವುದು ಕ್ವಶನ್ ಪೇಪರ್ ಟಫ್ ಇತ್ತು, ಯಾವ್ದು ಈಸಿ ಇತ್ತು, ಅದಕ್ಕೊಂದು ಇಕ್ವೇಶನ್ ಇದೆ ಸರ್ ಒಂದು, ಆ ಇಕ್ವೇಶನ್ ಪ್ರಕಾರ ನಾರ್ಮಲೈಸ್ ಮಾಡ್ಬಿಟ್ಟು ಟಫ್ ಇದ್ದವನಿಗೆ ಆ್ಯಡ್ ಆಗುತ್ತೆ ಮಾರ್ಕ್ಸ್, ಈಸಿ ಏನಾದ್ರು ಬಂದಿದ್ರೆ ಲೆಸ್ ಆಗುತ್ತೆ ಮಾರ್ಕ್ಸ್. ಇದು ಮಾಡಿಬಿಟ್ಟು ನಾರ್ಮಲೈಸೇಷನ್ ಸ್ಟಿಕಾನ್ ಆಗ್ತಾರೆ ಸರ್, ಇಷ್ಟೇ ಇವ್ರ ಪರ್ಸೆಂಟೇಜ್ ಅಂತ. ಇದು ಮಾಮೂಲಿ ನಮ್ಮ ಕೆ ಪಿ ಎಸ್ ಇರುವಂತ 38 ಏಜ್ ಏನಿದೆ, ಮಾಮೂಲಿ ನಮ್ಮ ಎಸ್ ಡಿ ಏನಿದೆ ಕೆ ಪಿ ಎಸ್ ಅದೇ ಏಜ್. ಓಕೆ ಸರ್. ಅಂಬೇಡ್ಕರ್ ಅವರೇ, ಈ 5ರಿಂದ 12ನೇ ತರಗತಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಅಂತ ನೀವು ಕೇಳ್ತಿದ್ರೆ, ಯಾವ್ಯಾವ ಸಬ್ಜೆಕ್ಟ್ ಅಂತೆಲ್ಲ ಸ್ನೇಹಿತರೆ, ನಿಜವಾಗ್ಲೂ ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಿ ಅಂತಂದ್ರೆ, ಅಲ್ಲಿ ಇಂಗ್ಲಿಷು ಮತ್ತು ಹಿಂದಿ ಏನ್ ಬರುತ್ತೆ ಅದನ್ನ ಎರಡು ಬಿಟ್ಟು ಉಳಿದಿದ್ದೆಲ್ಲ ಸಬ್ಜೆಕ್ಟ್ ಒಂದೇ. ಹಾ, ಸೋಷಿಯಲ್ ಆಗಿರ್ಬೋದು, ಸೈನ್ಸ್ ಆಗಿರಬಹುದು, ಅವೆಲ್ಲ ಓದ್ಲೇಬೇಕಾಗ್ತದೆ. ಜೂನಿಯರ್ ಅಸಿಸ್ಟೆಂಟ್ಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರ್ತಾವೆ ಬಸವರೆ ಬರ್ತದ? ಆಮೇಲೆ ಕೆ ಪಿ ಎಸ್ ಸಿ ನಲ್ಲಿ ಟೆಕ್ನಿಕಲ್ ಸ್ಟೂಡೆಂಟ್ಸ್ ಮಾತ್ರ ಅಪ್ಲೈ ಮಾಡಬಹುದಾ, ಅಥವಾ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡಬಹುದಾ ಅಂತ ಮೌಲ ಕೇಳ್ತದೆ ಸರ್. ಇದಕ್ಕೆ ಟೆಕ್ನಿಕಲ್ ಟೆಕ್ನಿಕಲ್ ಅಂದ್ರೆ ಈ ಇದು ಇದೆಯಲ್ಲ ಸರ್, ಇದು ಐ ಟಿ ಐ ಅದಕ್ಕೆಲ್ಲ ಇದು ಈಗ ಕೊಟ್ಟಿದ್ದಾರೆ, ಡಿಪ್ಲೊಮಾದವ್ರಿಗೂ ಕೂಡ ಕೊಟ್ಟಿದ್ದಾರೆ. ಕೆ ಪಿ ಎಸ್ ಗೆ ಡಿಪ್ಲೊಮಾದವ್ರು ಕೂಡ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ, ಮತ್ತೆ ಇದಿದ್ದಿಲ್ಲ ಸರ್ ಈಗ ಅಲೋವ್ ಇದ್ದಾರೆ. ಓಕೆ ಸರ್. ಓಕೆ. ಸೊ ಇಲ್ಲಿ ಏನಂದ್ರೆ ಆ ಒಂದು
ಎಕ್ಸಾಮ್ಗೆ ತಕ್ಕಂತೆ ಏನಪ್ಪ ಅಂತಂದ್ರ ಅವ್ಯಾವ ಪೋಸ್ಟ್ ಗಳಿಗೆ ತಕ್ಕಂತೆ ಏನಪ್ಪ ಅಂತಂದ್ರ ಅಪ್ಲೈಯಿಂಗ್ ಇರ್ತದ. ಎಸ್ ಡಿ ಎಫ್ ಡಿ ಅಂತಂದ್ರೆ ನಾರ್ಮಲಿ ಎಸ್ ಡಿ ಅಂತ ಬಂದಾಗ ಪಿ ಯು ಸಿ ಅಪ್ಲೈ ಮಾಡ್ಬೋದು, ಅದಕ್ಕೆ ಏನು ನಾನ್ ಟೆಕ್ನಿಕಲ್ ಆದ್ರೂ ಸಾಕು, ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಬೇಕಂತ ಇಲ್ಲ. ಇನ್ನು ಎಫ್ ಡಿ ಅಂತ ಬಂದಾಗ ಈಗ ನಾರ್ಮಲ್ ಡಿಗ್ರಿ ಹೆಂಗಾಗಿರ್ತದೆ ಅವ್ರು ಕೂಡ ಅಪ್ಲೈ ಮಾಡ್ಬೋದು ಅಲ್ವಾ ಸರ್? ಹೌದು ಸರ್, ಅದೇ ಎಫ್ ಡಿ ಅಂತ ಬಂದಾಗ ನಾರ್ಮಲ್ ಡಿಗ್ರಿ ಅದು ಇಂಜಿನಿಯರಿಂಗ್ ಆಗ್ಬೋದು, ಅದು ಟೆಕ್ನಿಕಲ್ ಆಗ್ಬೋದು, ನಾನ್ ಟೆಕ್ನಿಕಲ್ ಆಗ್ಬೋದು, ಎಲ್ಲರೂ ಅಪ್ಲೈ ಮಾಡ್ಬೋದು ಸರ್. ಸೊ ಎಕ್ಸಾಮ್ ಪೇಪರ್ ಬಗ್ಗೆ ಹೇಳಿ ಅಂತ ಸರ್, ಎಕ್ಸಾಮ್ ಪೇಪರ್ ಅಂತ ಬಂದಾಗ ನೀವೇನ್ ಬರೆದ್ರಲ್ಲ ಅಲ್ಲಿ ಯಾವ ತರ ಕ್ವಶನ್ಸ್ ಅಂದ್ರೆ ಎಷ್ಟೆಷ್ಟು ಅಂಕಗಳು ಎಷ್ಟೆಷ್ಟು ಪಾರ್ಟ್ ಇತ್ತು ಅಂತ ಇಲ್ಲಿ ಸಾಹಿತಿ ಅವ್ರು ಕೇಳ್ತಿದ್ದಾರೆ. ಖಂಡಿತವಾಗಿ ಸರ್, ಅದರಲ್ಲಿ ನಾಲ್ಕು ಟ್ವೆಂಟಿ 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 ಮ್ಯಾಥ್ ತರ ಪಾರ್ಟ್ ಮಾಡಿದ್ದಾರೆ. ಓಕೆ ಸರ್, 20 ಮಾರ್ಕ್ಸ್ ಕನ್ನಡ, 20 ಮಾರ್ಕ್ಸ್ ಇಂಗ್ಲಿಷ್, ಇಂಗ್ಲಿಷ್ ಗ್ರಾಮರ್ ಕನ್ನಡ ಗ್ರಾಮರ್ 40 ಮಾರ್ಕ್ಸ್ ಕವರ್ ಸರ್. 20 ಕನ್ನಡ 20 ಇಂಗ್ಲಿಷ್. ಹೌದು ಸರ್. ಇನ್ನ ಏ 3 ಮಾರ್ಕ್ಸ್ ಗೆ ಅಪ್ಟಿಟ್ಯೂಡ್ ಅಲ್ಲಿ ರೀಸನಿಂಗ್ ಬಂತು, ನೆಕ್ಸ್ಟ್ ಮೆಂಟಾಲಿಟಿ ಬಂತು 30 ಮಾರ್ಕ್ಸ್ ಗೆ ಮೆಂಟಲ್ ಎಬಿಲಿಟಿ. ಓಕೆ ಸರ್, ಇನ್ನ ಉಳಿದಿದ್ದು ಜನರಲ್ ಅವೇರ್ನೆಸ್ ಮತ್ತೆ ಕರೆಂಟ್ ಅಫೇರ್ಸ್ 30 ಮಾರ್ಕ್ಸ್. ಸೊ ಈ ತರ ಕ್ವಶನ್ ಪೇಪರ್ ಇರ್ತದ. ಹೌದು ಸರ್, ಕರೆಂಟ್ ಅಫೇರ್ಸ್. ಓಕೆ ಸರ್. ಸಿದ್ದವರೆ, ಕೆ ಪಿ ಎಸ್ ಸಿಯಲ್ಲಿ ಸರ್ ಕೂಡ ಎಸ್ ಡಿ ಎಫ್ ಡಿ ಅಪ್ಲೈ ಮಾಡ್ತಿದ್ದಾರೆ ಅಂತೆ. ಸೊ ಅವ್ರಿಗೆ ಏನ್ ಕೇಳ್ತಿದ್ರು ಸರ್, ಎಸ್ ಡಿ ಎಫ್ ಡಿ ಅಂದ್ರೆ ಕೆ ಪಿ ಸಿ ಏನಿದೆ ಅಲ್ಲ, ಅಲ್ಲಿ ನೀವು ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇಲ್ವಾ ಅಂತ ಕೇಳ್ತಿದ್ರು ಸರ್. ನಾನು ಹೇಳಬೇಕಾದ್ರೆ ಅಟೆಂಡ್ ಮಾಡಿದೆ, ಇಲ್ಲಿ ಬರೋಕ್ಕಿಂತ ಮುಂಚೆ ಅಟೆಂಡ್ ಮಾಡಿದೆ, ಎರಡು ಸಾರಿ ಅಟೆಂಡ್ ಮಾಡಿದೆ. ಬಟ್ ಅಲ್ಲಿ ನಾವು ಕನ್ನಡ 100 ಮಾರ್ಕ್ಸ್ ಕನ್ನಡ ಏನಿದೆ ಅಲ್ಲ ಸರ್, ನಮ್ದು 4 ವರ್ಷ ಕನ್ನಡ ತಗೊಂಡೆ, 4 ವರ್ಷ ನಾವು ಕನ್ನಡ ಓದಿದ್ದಿಲ್ಲ. ಓಕೆ ಓಕೆ. ಅಲ್ಲಿ ಗ್ರಾಮರ್ ಛಂದಸ್ಸು ತಪ್ಪಾಯ್ತು, ಅದರಿಂದ ನಾನಲ್ಲಿ ಸಕ್ಸಸ್ ಆಗಕ್ಕೆ ಆಗ್ಲಿಲ್ಲ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಎರಡು ಇಕ್ವಿಲೆಂಟ್ ಪೋಸ್ಟ್ ಆಗಿರೋದ್ರಿಂದ ನಾನಲ್ಲಿ ಅಪ್ಲೈ ಮಾಡಕ್ ಹೋಗ್ತೀನಿ ಸರ್. ನೆಕ್ಸ್ಟ್. ಓಕೆ ಸರ್, ಇದರಲ್ಲಿ ಈಗ 20 ಕ್ವೆಶ್ಚನ್ಸ್ ಏನ್ ಕನ್ನಡ ಇದೆ ಅಲ್ಲ ಸರ್, ಇದರಲ್ಲೂ ಕೂಡ ಕನ್ನಡ ವ್ಯಾಕರಣ ಬಂದೇ ಬರ್ತದಲ್ಲ? ಕನ್ನಡ ವ್ಯಾಕರಣ ಇಲ್ಲಿ ಕಡಿಮೆ ಇರುತ್ತೆ ಸರ್, ಇಲ್ಲಿ ಡೈರೆಕ್ಟ್ ಆಗಿ ಕ್ವೆಶನ್ ಇರುತ್ತೆ, ಸಂಧಿ ಸಮಾಸ ಓಕೆ, ಅಪೋಸಿಟ್ ವರ್ಡ್ಸ್, ಸಮಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಗಾದೆ ಮಾತು, ಫುಲ್ ಫಾರ್ಮ್ ಫುಲ್ ಶಾರ್ಟ್ಕಟ್ ಕೊಟ್ಟಿರ್ತಾರೆ ಫುಲ್ ಮಾಡಬೇಕು, ತತ್ಸಮ ತದ್ಭವ ಅಂದ್ರೆ ಸ್ವಲ್ಪ ಏನು ಎಸ್ ಡಿ ಎಫ್ ಡಿ ಅಷ್ಟು ಆಳವಾಗಿ ಹೋಗ್ಲಾರ್ದನೆ ಸರಳವಾಗಿ ಪ್ರಶ್ನೆಗಳನ್ನು ಆಳವಾಗಿ ಇರುವುದಿಲ್ಲ ಸರ್. ಇದು ಮೇಲೆ ಪ್ರಿವ್ಯೂ ಮಾತ್ರ, ಮೇಲೆ ಏನಿರುತ್ತೆ ಸಂಧಿ ಸಮಾಸದಲ್ಲಿ ಡೈರೆಕ್ಟ್ ಆಗಿ ಕೇಳ್ತೀನಿ ಇದು ಯಾವ ಸಂಧಿಗೆ ಸಂಬಂಧಪಡುತ್ತೆ. ಸರಿ ಸರಿ ಸರಿ. ಆರತಿ ಅವರೇ, ಐ ತಿಂಕ್ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಮೇಡಮ್, ಕನ್ನಡ ಮಾರ್ಕ್ಸ್ ಎಷ್ಟು ಅಂತೇಳಿ 20 ಅಂಕಗಳಿರೋದು, 20 ಅಂಕಗಳ ಒಂದು ಇರ್ತವೆ ಅನ್ನೋದು ಈ 100 ಅಂಕಗಳ ಪತ್ರಿಕೆ. ಸರ್ ಇನ್ನೊಂದು, ಈಗ ಮುಂಬರುವಂತಹ ಪರೀಕ್ಷೆ ನೀವು ಬರೆದಿರುವಂತದ್ದು ಈ ವಿದ್ಯುತ್ ಸರಬರಾಜು ಇಲಾಖೆಯಲ್ಲಿ ಇರುವಂತಹ ಎಸ್ ಡಿ ಎಫ್ ಡಿ, ಇವನ್ ನೀವು ಕೂಡ ಆ ಒಂದು ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ಈ ಒಂದು ನಮ್ಮ ಸ್ನೇಹಿತರಿಗೆ ಯಾವ ತರ ಹೇಗೆ ಓದ್ಬೇಕು, ಸೊ ಏನ್ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದನ್ನ ಹೇಳ್ತೀರಿ ಸರ್? ಖಂಡಿತವಾಗಿ ಸರ್. ಸ್ನೇಹಿತರೆ, ಮೊದಲು ನಾವು ಈ ಗೌರ್ಮೆಂಟ್ ಜಾಬ್ ಮಾಡಬೇಕು, ಒಂದು ಸರ್ಕಾರಿ ಹುದ್ದೆ ಹಿಡಿಬೇಕಂದ್ರೆ ನಿಮ್ಗೆ ದೃಢ ಸಂಕಲ್ಪ ಇರಲಿ, ಮೊದಲನೇದಾಗಿ ದೃಢ ಸಂಕಲ್ಪ ಇರಲಿ. ಇವತ್ತು ಮಾಡ್ತಾ ಇದೀವಿ, ನಾಳೆಗೆ ನಮ್ಗೆ ಕೆಲಸ ಸಿಗುತ್ತೆ ಅಂತ ಯಾರು ಅನ್ಕೊಳಕ್ ಹೋಗ್ಬೇಡಿ, ಟೈಮ್ ಆಗುತ್ತೆ. ನೀವು ಛಲ ಬಿಡದೆ, ಎಕ್ಸಾಮ್ ಮಾಡಿದೀನಿ ನನಗೆ ಆಗ್ಲಿಲ್ಲ ಅಂತ ಯಾವಾಗ್ಲೂ ನೀವು ಹಿಂಜರಿಯಕ್ ಹೋಗ್ಬೇಡಿ. ದಯವಿಟ್ಟು ನಾನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ಟಡಿ ಮಾಡ್ಕೊಂಡ್ರೆ ಯಾವುದೇ ಆಲೋಚನೆ ಮಾಡದೆ ಕಂಪ್ಲೀಟ್ ಆಗಿ ಸ್ಟಡಿಯಲ್ಲಿ ಇರಿ ಅಂತ. ಎಕ್ಸಾಂಪಲ್ ಏನ್ ಮಾಡ್ತೀವಿ ನಾವು, ನಾನು ಮಾಡಿದ್ದೀನಿ, ಒಂದೆರಡು ದಿನ ಓದೋದು, ಯಾರೋ ಫ್ರೆಂಡ್ ಅಂತ ಊರ್ಗೆ ಹೋಗೋದು ಅಥವಾ ಬೇರೆ ಕಡೆ ತಿರ್ಗಾಡೋದು. ನೀವು ಓದಿದ್ದು ಒಂದು ವಾರ ಕಷ್ಟಪಟ್ಟು ಓದಿದ್ದು 2-3 ದಿನದಲ್ಲಿ ಕಳ್ಕೊಂತೀರಿ, ಮತ್ತೆ ಅದನ್ನ ಕ್ಯಾಪ್ಚರ್ ಮಾಡೋಕೆ ನಿಮ್ಗೆ ಟೈಮ್ ಆಗುತ್ತೆ. ದಯವಿಟ್ಟು ಆ ಥರ ಮಾಡಿ, ದೃಢ ಸಂಕಲ್ಪ ಮಾಡಿ ಓದಿ ಸಕ್ಸಸ್ ಆಗ್ತೀರಾ ಅಂತ ಹೇಳಬಲ್ಲೆ. ಮಾಂತೇಶ್ ಅವ್ರು ಕೇಳ್ತಾ ಸರ್, ಎಷ್ಟ್ ಅವರ್ ಸ್ಟಡಿ ಮಾಡ್ಬೇಕು ಅಂತೇಳಿ. ಇನ್ನೊಂದ್ ಜೊತೆ ಇನ್ನೊಂದ್ ಕ್ವಶನ್, ನೌಕರಿ ಆಗೋಕಿನ ಮುಂಚೆ ಇರುವಂತಹ ಒಂದು ಒತ್ತಡ ಈಗ ನಿಮ್ಗಿಲ್ವಾ ಅಂತ ಕೇಳ್ತಿದ್ದಾರೆ. ಟೈಮಿಂಗು
ಟೈಮಿಂಗ್ ಇಷ್ಟೇ ಓದಿದ್ರೆ ಆಗುತ್ತೆ ಟೈಮಿಂಗ್ ಬಂದು ಇಷ್ಟೇ ಓದಿದ್ರೆ ಆಗುತ್ತೆ ಶಾರ್ಪ್ ಇದ್ದೀನಿ ನಾನು ಓದ್ತೀನಿ ಅಂತ ಅಂದ್ರೆ ಬೇಗ ಮಾಡ್ಕೋತಾರೆ ಇಲ್ಲ ನಾನು ಸ್ವಲ್ಪ ವೀಕ್ ಇದ್ದೀನಿ ಡಲ್ ಇದ್ದೀನಿ ಅಂತಂದ್ರೆ ಅವ್ರಿಗೆ ಟೈಮ್ ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನೇ ನನಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಭಾರಿ ಟಫ್ ಎಷ್ಟೋ ಸಾರಿ ನಮ್ಮ ಫ್ರೆಂಡ್ಸ್ ಕೇಳ್ಕೊಂಡೆ ಯೂಟ್ಯೂಬ್ ಅಲ್ಲಿ ಕೇಳ್ಕೊಂಡೆ ನನಗೆ ಅರ್ಥನೇ ಆಗಲ್ಲ ಅವಾಗ ನಾನೇನು ಮಾಡಿದೆ ಬುಕ್ಸ್ ತೊಗೊಂಬಿಟ್ಟು ಓ ಈ ತರ ಬಿಡಿಸಿದ್ರೆ ಈಸಿ ಇರುತ್ತೆ ಅವಾಗ ನಂದೇ ಒಂದು ಮೆಥಡ್ ಬರುತ್ತೆ ಓ ಈ ತರ ಬಿಡಿಸಿದ್ರೆ ಈಸಿ ಆಗುತ್ತೆ ಅಂತ ಅದಕ್ಕೆ ಟೈಮಿಂಗ್ ಏನು ನೀವು ಇದು ಮಾಡ್ಕೋಬೇಡಿ ನಿಮ್ಗೆ ಅರ್ಥ ಆಗುವವರೆಗೂ ಕಾನ್ಸೆಪ್ಟ್ ಕ್ಲಿಯರ್ ಆಗುವವರೆಗೂ ಓದಿ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಜಾಬ್ ಮುಂಚೆ ಹೆಂಗೆ ಆಫ್ಟರ್ ಬಿಫೋರ್ ಹೆಂಗೆ ಅಂತ ಕೇಳಿದ್ರಿ ಒತ್ತಡ ಅನ್ನೋದು ಯಾವಾಗ್ಲೂ ಇರುತ್ತೆ ಒಂದು ಈ ಬಂದ ಮೇಲೆ ಸೆಟಲ್ಮೆಂಟ್ ಸೆಟಲ್ ಆಗಿದೀವಿ ಅಂದ್ರೆ ಯಾವುದೇ ಲೈಫ್ ಅಲ್ಲಿ ಇನ್ನ ಒಂದಿರುತ್ತೆ ಮುಂದೆ ಹೋಗು ನೆಕ್ಸ್ಟ್ ಪ್ರಮೋಷನ್ಸ್ ಅಥವಾ ಬೇರೆಗಿಂತ ಉತ್ತಮವಾದ ಜಾಬ್ ಅಂತ ಅನ್ಕೋಬಹುದು ಅದು ಒಂದು ಒತ್ತಡ ಬಿಟ್ರೆ ಬೇರೆ ಏನಿಲ್ಲ ಓಕೆ ಎಸ್ ಸರ್ ಹೇಳಿದ್ರು ಏನಂತಂದ್ರೆ ಸಮಯ ಸಮಯ ಅದು ಡಿಪೆಂಡ್ ಆನ್ ಕಾನ್ಸೆಪ್ಟ್ ನಿಮ್ಮ ಮೇಲೆ ಸ್ನೇಹಿತರು ನೀವು ಒಂದು ಕಾನ್ಸೆಪ್ಟ್ ಓದ್ತಾ ಇರುವಂತದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಚುಲಿ ನಾವು ಎಷ್ಟು ತಾಸು ಇವತ್ತು ಓದಿದ್ವಿ ಇಂಪಾರ್ಟೆಂಟ್ ಅಲ್ಲ ನಾವು ಒಂದೇ ತಾಸು ಹೋಗಿ ಅರ್ಧ ತಾಸು ಹೋಗಿ ಅದ್ರಲ್ಲಿ ಎಷ್ಟು ತಿಳ್ಕೊಡ್ರಿ ಅದು ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ನೆನಪು ಉಳಿತದ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ನಾವು ಓದೋದು ಎದಕ್ಕೆ ಮುಂದೆ ಬರುವಂತಹ ಎಕ್ಸಾಮ್ ನಲ್ಲಿ ಅದನ್ನ ಫೇಸ್ ಮಾಡೋದಕ್ಕೆ ಅದನ್ನ ನಮ್ಗೆ ಎಷ್ಟು ನಾವು ಅರ್ಥ ಮಾಡ್ಕೊಂಡಿದೀವಿ ನಾಳೆ ಅದನ್ನ ಬಂದ್ರೆ ಆ ತರ ಕ್ವಶನ್ಸ್ ಬರಲಿ ಆ ತರ ಯಾವುದೇ ಒಂದು ಕಾನ್ಸೆಪ್ಟ್ ಬರಲಿ ಎಷ್ಟು ಬಿಡಿಸೋದು ನಮ್ಗೆ ಜ್ಞಾನ ಬಂದಿದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಅಂತ ನಾನು ತಿಳ್ಕೊಂತೀನಿ ಸೊ ಇನ್ನ ಇವ್ರ ಸಿದ್ದೋರೆ ಅಲ್ಲಿ ಅಂತಕ್ಕಂಥದ್ದು ಅವೇ ಯಾವ್ದು ಅಂತ ಸ್ನೇಹಿತರೆ ಅಲ್ಲಿ ಹೌದಾ ಇನ್ನು ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಮೊಬೈಲ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ ಸರಿ ತ್ರಿವಿಕ್ರಮ್ ಅಂತಿದ್ದಾರೆ ಮೊಬೈಲ್ ಏನಿದೆಲ್ಲ ಮೊಬೈಲ್ ಅನ್ನ ಕಾಂಪಿಟೇಟಿವ್ ಒಂದು ಫೀಲ್ಡ್ ಒಳಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಇವರು ಅಂತ ನಮ್ಮ ಮೇಲೆ ಅವಲಂಬಿತ ಸರ್ ಅವಲಂಬನೆ ಆಗಿದೆ ನಾವು ಮೊಬೈಲ್ ಬಿಡ್ತೀವಿ ಅಂದ್ರೆ ಬಿಡ್ಬೋದು ಬಟ್ ಈಗಿರುವಂತಹ ಸಿಚುವೇಶನ್ ಅಲ್ಲಿ ಮೊಬೈಲ್ ಬಿಡಕ್ ಆಗಲ್ಲ ಮೊಬೈಲ್ ಬಿಡಕ್ ಆಗಲ್ಲ ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುವ ಗ್ರೂಪ್ ಅಲ್ಲಿ ಆಡಾಗಿ ಚೆನ್ನಾಗಿರುವ ಕಾಂಪಿಟೇಟಿವ್ ಗ್ರೂಪ್ ಅಲ್ಲಿ ಆಡಾಗಿ ಗ್ರೂಪ್ ಅಲ್ಲಿ ಯಾವುದೇ ಮೆಸೇಜ್ ಬಂದರೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ಮೆಸೇಜ್ ಬರ್ತಾ ಇದೆ ಏನದು ಕರೆಂಟ್ ಅಫೇರ್ಸ್ ಆಗಲಿ ಅಥವಾ ಯಾವುದೇ ಶಾರ್ಟ್ಕಟ್ ನೋಟ್ ಆಗಲಿ ಇಲ್ಲ ಹಳೆಯ ಪೇಪರ್ಸ್ ಆಗಲಿ ಇದು ಬರುತ್ತೆ ಜೊತೆಗೆ ನೀವು ಚಾಟ್ ಮಾಡೋಕ್ಕೆ ಚಾಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಸರ್ಕಲ್ ಅಲ್ಲಿ ಯಾವುದೋ ಒಂದು ಹೊಸ ಕಾನ್ಸೆಪ್ಟು ಹೊಸ ಕ್ವಶನ್ಗೆ ಆನ್ಸರ್ ಸಿಗಲಿಲ್ಲ ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಅದು ಬಿಟ್ಟು ಅನಗತ್ಯವಾಗಿ ಸಮಯ ಹಾಳಾಗುವಂತ ಯಾವುದೇ ಚಾಟಿಂಗು ಅದು ಇದು ಮಾಡಬೇಡಿ ಅಂತ ಹೇಳ್ತೀನಿ ಜೊತೆಗೆ ನಾನು ನನ್ನ ಇದರಲ್ಲಿ ಓದ್ಬೇಕಂತ ಮಾಡಿದ್ಮೇಲೆ ಅನ್ ಮೊಬೈಲ್ ಬಂದಿತ್ತು ಯೂಸ್ ಮಾಡ್ತಾ ಇದೆ ಅವಾಗ ಬಟ್ ಓದ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ಒಂದು ಮೂರರಿಂದ ನಾಲ್ಕು ತಿಂಗಳವರೆಗೂ 100 ಮೊಬೈಲ್ ಬಿಟ್ಟು ಒಂದು ಕ್ಲಾಸಿಕ್ ಮೊಬೈಲ್ ಯೂಸ್ ಮಾಡ್ಕೊಂಡೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಓಕೆ ಎಸ್ ಆರ್ತಿ ಅವ್ರೆ ಇದು ನಿಜ ಅದೇ ಹೇಳ್ತಾರ ಸರ್ ಕೂಡ ಎಷ್ಟು ಬೇಕೋ ಅಷ್ಟು ಓದ್ಲಿಕ್ಕೆ ಯೂಸ್ ಮಾಡ್ರಿ ಬಟ್ ಬೇರೆ ಚಾಟಿಂಗ್ ಗೋಸ್ಕರ ಆಗಿರ್ಬೋದು ಬೇರೆ ವಿಡಿಯೋ ನೋಡೋದಕ್ಕೋಸ್ಕರ ಆಗಿರ್ಬೋದು ಅಥವಾ ಫಿಲ್ಮ್ ನೋಡೋದಕ್ಕೋಸ್ಕರ ಇಂಥ ಅನಗತ್ಯ ವಿಚಾರಗಳಿಗೆ ಬಿಟ್ಟು ಪರೀಕ್ಷೆಗೆ ಏನು ಅಗತ್ಯವಿದಾವೋ ಅದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಸರ್ ಕೂಡ ಹೇಳ್ತಾರೆ ಸರ್ ಕೊನೆಗೆ ನಿಮ್ಮ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಮ್ಮ ಸ್ನೇಹಿತರಿಗೆ ಏನು ಅಂತ ಸರ್ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳಿ ಪಾಸಿಬಲ್ ಯಾಕಂದ್ರೆ ನಾವು ಕ್ರಿಯೇಟ್ ಮಾಡಿದ ಜಗತ್ತಲ್ಲಿ ಇದು ಮನುಷ್ಯನಿಂದನೇ ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ ಈಗ ಮೊಬೈಲ್ ಬಂತು ಅದರಲ್ಲಿ ವೆರೈಟೀಸ್ ಬಂತು ಸರ್ ನಾವು ಕ್ಲಾಸಿಕ್ ಮೊಬೈಲ್ ಇಂದ ಹಿಡಿದ್ಬಿಟ್ಟು ಈಗ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ 5G ಯೂಸ್ ಮಾಡ್ತಿದ್ವಿ ಅಂದ್ರೆ ಎಲ್ಲ ಮಾನವ ಅಂದಾಗೆ ಇನ್ನೊಬ್ರು ಯಾವೊಬ್ರು ಕ್ವಶನ್ ಪೇಪರ್ ತೆಗಿತಾರೆ ನಾವು ಎಕ್ಸಾಮು ಸೆಕ್ಷನ್ ಮಾಡ್ತಾರೆ ಅಂತ ಅಂದ್ರೆ ಅವರು ಕೂಡ ಮಾನವರೇ ಅವರು ಶಟ್ ಮಾಡ್ಬೇಕು ಕ್ವಶನ್ ಪೇಪರ್ ಶಟ್ ಮಾಡ್ಬೇಕಂದ್ರೆ ಇಲ್ಲದ ಯಾವುದು ಮಾಡೋಕ್ಕಾಗಲ್ಲ ಇರುವಂತದ್ದೇ ಶಟ್ ಮಾಡೋಕ್ಕಾಗತ್ತೆ ಅದಕ್ಕೆ ಸ್ನೇಹಿತರೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸ್ಟಡಿ ಮಾಡ್ತಾ ಇದ್ದೀರಲ್ಲ ಅದನ್ನ ಕಂಟಿನ್ಯೂ ಮಾಡಿ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ಒಂದಿಲ್ಲ ಒಂದಿನ ಒಬ್ರದು ಬೇಗ ಆಗ್ಬೋದು ಫ್ರೆಂಡ್ಸ್ ಅಂತ ಅಪ್ಡೇಟ್ ಮಾಡ್ಕೋಬೇಡಿ
ಟೈಮ್ ಹೋಗ್ತಾ ಇರುತ್ತೆ, ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ, ನೀವು ಸ್ಟಡಿ ಮಾಡ್ತಿದ್ರೆ ಸ್ಟಡಿ ಬಗ್ಗೆ ಮಾತ್ರ ಗಮನ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಸರ್ ಹೇಳಿದ್ರು ಸರ್ ಹೇಳಿದ್ರು ಏನಂತಂದ್ರೆ, ಫ್ರೆಂಡ್ಸ್ ಕ್ಲಿಯರ್ ಇದೆ ಅಲ್ವಾ? ಸರ್ ಹೇಳಿದ್ದು ಕೂಡ ಅದೇ ಏನು ಅಂತಂದ್ರೆ, ಸೊ ಸತತ ಪ್ರಯತ್ನ ಇರಬೇಕು. ಸತತ ಪ್ರಯತ್ನ ಇತ್ತು ಅಂತಂದ್ರೆ ಒಂದಿಲ್ಲ ಒಂದ್ ಎಕ್ಸಾಮ್ ಆಗುತ್ತೆ. ನಿಮ್ ಜೊತೆಗೆ ನಿಮ್ ಫ್ರೆಂಡ್ಸ್ ಇರ್ತಾರೆ, ಸೊ ಅವಂದ ಆತು ನಂದು ಆಗ್ಲಿಲ್ಲ, ಸೊ ಈ ತರ ಏನಪ್ಪ ಅಂದ್ರೆ ಒಂದು ಕೀಳರಿಮೆ ಮನೋಭಾವನೆಯಿಂದ ನಿಮ್ ಕಡೆ ಇಟ್ಕೋಬೇಡಿ. ನಿಮ್ ಕಡೆ ನನ್ ಕಡೆ ಆಗೋದೇ ಇಲ್ಲ ಅಂತ ಅನ್ನೋದು ನೀವು ಬೇಡ. ಸೊ ಸತತ ಪ್ರಯತ್ನ ಇದ್ರೆ ಒಂದಲ್ಲ ಒಂದು ಏನಪ್ಪ ಅಂದ್ರೆ ಜಾಬ್ ಆಗೇ ಆಗ್ತದೆ. ಒಂದ್ ಮಾತು ಹೇಳ್ತಾರೆ ಏನಂತಂದ್ರೆ, ಹಸೆಗಾಡ್ ಗೋಡಿ ಒಳಗೆ ಕಲ್ ಒಗಿತಾ ಇರ್ಬೇಕು, ಕಲ್ ಒಗಿತಾ ಇರ್ಬೇಕು. ಯಾವ್ದಾರ ಒಂದ್ ಕಲ್ ಹಾಕ್ತದ ಅಲ್ವಾ, ಕಲ್ ಒಗಿತಾ ಇರ್ಬೇಕು, ಯಾವ್ದಾರ ಒಂದು ಕಲ್ ತಾಗೇ ತಾಗ್ತದೆ ಅನ್ನುವಂಥದ್ದು. ಹಂಗೆ ನೀವು ಸತತವಾಗಿ ಪ್ರಯತ್ನ ಮಾಡ್ತಾ ಇರಿ, ಸತತವಾಗಿ ಏನಪ್ಪ ಅಂದ್ರೆ ನಿಮ್ಮ ಸ್ಟಡಿ ಮಾಡ್ತಾ ಇರಿ. ಸೊ ಇದ ಇವಾಗ ಏನಾಗುತ್ತ, ಹಾಗೆ ಮಾಡ್ತಾ ಇದ್ರಿ ಅಂತಂದ್ರ ನೀವು ಅದ್ರ ಜೊತೆಗೆ ಯಾವ್ಯಾವ ಎಕ್ಸಾಮ್ ಬರ್ತಾವ ಒಂದು ಬಿಡ್ಬಿಡ್ರಿ, ಅವುಗಳನ್ನ ಹಾಕ್ತಾನೆ ಇರ್ರಿ. ಸೊ ಅಂದಾಗ ಒಂದಿಲ್ಲ ಒಂದು ಎಕ್ಸಾಮ್ ನಿಮಗೆ ಆಗೇ ಆಗ್ತದೆ. ಫಾರ್ ಎಕ್ಸಾಂಪಲ್ ಸರ್ ನೋಡ್ತಿರ್ಬೋದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು, ಸೊ ಅವ್ರಿಗೆ ಬೇರೆ ಬೇರೆ ಕಂಪ್ನಿಗಳಿಗೆ ಹೋದ್ರೆ ಎಕ್ಸ್ಪೀರಿಯನ್ಸ್ ಆದಂಗೆ ಇನ್ನೂ ಒಳ್ಳೆ ಏನಪ್ಪ ಅಂದ್ರೆ ಸ್ಯಾಲ್ರಿ ಸಿಗುವಂತಹ ಜಾಬ್ ಸಿಕ್ಕೇ ಸಿಗ್ತದೆ. ಆದ್ರೆ ಏನಂತಂದ್ರೆ ಅವರು ಕಡೆಗೆ ಚೂಸ್ ಮಾಡ್ಕೊಂಡಿರುವಂತದ್ದು ಸರ್ಕಾರಿ ಉದ್ಯೋಗ. ಸರ್ಕಾರಿ ಉದ್ಯೋಗ ಯಾಕೆ, ಸರ್ಕಾರಿ ಉದ್ಯೋಗ ಯಾಕ ಅಂತಂದ್ರೆ, ಸೊ ನೀವೆಲ್ಲರೂ ಕೂಡ ಅದನ್ನೇ ಪ್ರಯತ್ನ ಪಡ್ತಿರ್ತೀರಿ. ಸೊ ಈ ಒಂದು ಜಾಬ್ ಸೆಕ್ಯೂರಿಟಿ ಅನ್ನುವಂಥದ್ದು ಇರ್ತದ, ಹೌದಾ? ನೀವು ಪ್ರೈವೇಟ್ ಸೆಕ್ಟರ್ ನಲ್ಲಿ ಹೋದ್ರಿ ಅಂತಂದ್ರೆ ನಿಮ್ಗೆ ಒಳ್ಳೆ ಒಂದು ಸ್ಯಾಲ್ರಿ ಸಿಗತ್ತ, ಒಳ್ಳೆ ಜೀವನ ಸಿಗತ್ತ, ಒತ್ತಡನು ಕೂಡ ಅಷ್ಟೇ ಇರ್ತದ. ಆದ್ರೆ ಅಲ್ಲಿ ಜಾಬ್ ಸೆಕ್ಯೂರಿಟಿ ಅನ್ನೋದು ಇರಂಗಿಲ್ಲ. 5 ವರ್ಷ ಕೆಲಸ ಮಾಡಿ ಕಳಿಸಬಹುದು, 10 ವರ್ಷ ಮಾಡಿ ಕಳಿಸಬಹುದು. ಆದ್ರೆ ಸೊ ಸರ್ಕಾರಿ ಉದ್ಯೋಗದಲ್ಲಿ ಮೇನ್ ಏನು, ಒಂದು ಜಾಬ್ ಸೆಕ್ಯೂರಿಟಿ. 60 ವರ್ಷ ತನಕ ನೀವು ಅಲ್ಲಿ ಇರಬಹುದು, ನಿಮ್ಮ ಒಂದು ಸೇವೆಯನ್ನ ಸಲ್ಲಿಸಬಹುದು ಅನ್ನುವಂಥದ್ದು. ಅದಕ್ಕೋಸ್ಕರನೇ ಅಲ್ವಾ ನೀವೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಅಷ್ಟು ಕಷ್ಟಪಟ್ಟು ಪ್ರಿಪೇರ್ ಆಗ್ತಾ ಇರುವಂಥದ್ದು. ಹಾಗಾಗಿ ಪ್ರಿಪ್ರೇಷನ್ ಅಥವಾ ತಯಾರಿ ಅದನ್ನ ಬಿಡದೆ ಮಾಡ್ತಾ ಇರಬೇಕು. ತಪಸ್ಸು ಅನ್ನುವಂಥದ್ದು ಹೇಗಿರ್ತದೆ ಅಂತಂದ್ರೆ, ಸೊ ಇವತ್ ನಾನು ಮಾಡಿದೆ, ಇವತ್ತು ಪೂರ್ತಿ ಕರೆಕ್ಟ್ ಆಗಿ ತಪಸ್ ಮಾಡಿದೆ, ನಾಳೆ ಏನಪ್ಪ ಅಂದ್ರೆ ಬಿಟ್ಟು ಒಂದು ರೆಸ್ಟ್ ತಗೊಂಬಂದೆ ಆಮೇಲೆ ಮಾಡಿದೆ, ಹೀಗಿರಂಗಿಲ್ಲ ಅಲ್ಲ. ಸೊ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ತಪಸ್ಸನ್ನ ಮಾಡ್ತಿದ್ರು. ತಪಸ್ಸನ್ನ ಯಾವ ರೀತಿ ಮಾಡ್ತಿದ್ರು, ಕಠೋರವಾಗಿ ಮಾಡ್ತಿದ್ರು. ಗಾಳಿ ಬಂದ್ರು, ಮಳೆ ಬಂದ್ರು, ಏನ್ ಬಂದ್ರು, ಜಪ್ಪಯ್ಯ ಅಂದ್ರು ಕೂಡ ಅಲಗಾಡ್ತಿರ್ಲಿಲ್ಲ. ಅಂದಾಗ್ಲೇ ಏನಾಗ್ತಿದ್ದ, ಅವ್ರಿಗೆ ದೇವರ ಪ್ರೊಟೆಕ್ಷನ್ ಆಗ್ತಿದ್ದ. ಅದೇ ರೀತಿಯಾಗಿ ಒಂದು ಸರ್ಕಾರಿ ಉದ್ಯೋಗವನ್ನ ಪಡೆಯೋದು ಅಂತಂದ್ರೆ ಈಗಿನ ಕಾಲದಲ್ಲಿ ಏನಪ್ಪ ಅಂತಂದ್ರೆ ಅದು ಒಂದ್ ರೀತಿ ತಪಸ್ ಮಾಡ್ಬಂಗೆ. ನೀವ್ ಎಲ್ಲಿ ತನಕ ಅಲಗಾಡ್ಬಾರ್ದು ಅಂದ್ರೆ ನಿಮ್ಮ ಒಂದು ಹುದ್ದೆ, ನಿಮ್ಮ ಕನಸಿನ ಹುದ್ದೆ ಯಾವ್ದೇ ಆಗಿರ್ಬೋದು, ಅದು ಸಿಗೋ ತನಕ ಅದನ್ನ ಕೈ ಬಿಡಬಾರ್ದು. ಸೊ ಅಲ್ಲಿ ತನಕ ನೀವು ಪ್ರಯತ್ನ ಪಡ್ತಾ ಇದ್ರಿ ಅಂತಂದ್ರೆ ನಿಜಕ್ಕೂ ನೀವು ಜೀವನದಲ್ಲಿ ಸಫಲರಾಗ್ತೀರಿ. ಆಮೇಲೆ ಇನ್ನೊಂದು, ಇವತ್ ನನಗೆ ಸರ್ಕಾರಿ ಉದ್ಯೋಗ ಸಿಕ್ತು ಇಲ್ಲಿಗೆ ಮುಗಿತು ಅಂತಲ್ಲ. ಎಷ್ಟೋ ಜನರ ನಾವು ನೋಡ್ತೀವಿ, ಒಂದು ಸರ್ಕಾರಿ ಹುದ್ದೆಯನ್ನ ಪಡ್ಕೊಂಡು ಅದ್ರ ಜೊತೆಗೆ ಮತ್ತೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಒಬ್ಬೊಬ್ಬರದು ಆರು ಸರ್ಕಾರಿ ಉದ್ಯೋಗವನ್ನ ಪಡ್ಕೊಂಡಿದ್ರೆ, ಕೆಲವರು 14 ಸರ್ಕಾರಿ ಉದ್ಯೋಗವನ್ನು ಪಡ್ಕೊಂಡಂತಹ ಸಾಧಕರು ನಮ್ಮಲ್ಲಿದ್ದಾರೆ. ಅವರು ಕೂಡ ನಮ್ಮ ಹತ್ರ ಮನುಷ್ಯರಲ್ಲ, ಅವ್ರಿಗಾಗಿದ್ದು ನನಗೆ ಆಗ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಹೌದಾ? ಸೊ ಇದರೆಲ್ಲ ಏನಪ್ಪಾ ಅಂದ್ರೆ ನೀವು ವಿಚಾರ ಮಾಡ್ರಿ, ಆ ನಿಟ್ಟಿನಲ್ಲಿ ನೀವು ಕೂಡ ಸ್ಟಡಿ ಮಾಡಿದ್ರಿ ಅಂತಂದ್ರೆ ಸೊ ಹಾಗೆ ಆಗ್ತದ. ಹಾಗಾಗಿ ಸತತ ಪ್ರಯತ್ನ ಇರಲೇಬೇಕು ಅಲ್ವಾ? ಸೊ ಇದಿಷ್ಟು ಇವತ್ತಿನ ಅಂತರ್ಗತಿ. ಸರ್ಗೆ ತುಂಬ ಹೃದಯದ ಧನ್ಯವಾದ. ಸರ್ ಒಂದು ಕರೆ ಕಟ್ ಆಯ್ತು ಅಂತ ಅನ್ಕೊಳ್ಳೋಣ. ಸೊ ಸ್ನೇಹಿತರೆ, ಈ ಒಂದು ಪ್ರಯತ್ನ ತಮ್ಮೆಲ್ರಿಗೂ ಅವರ ಒಂದು ಮಾರ್ಗದರ್ಶನ ಇಷ್ಟ ಆಯ್ತು, ಅವರಿಂದ ಸ್ವಲ್ಪ ನೀವು ಏನಾದ್ರೂ ತಿಳ್ಕೊಂಡ್ರಿ ಅಂತ ನಾನು ಕೂಡ ಭಾವಿಸ್ತೀನಿ. ಇನ್ನು ನಾಳೆ 12:30 ಇರುತ್ತೆ ಸ್ನೇಹಿತರೆ ಈ ಒಂದು ತರಗತಿ. ನಾಳೆ 5:30 ಸ್ಪೆಷಲ್ ಕ್ಲಾಸ್ ಇಲ್ಲ, ಯಾಕಂದ್ರೆ ಅಲ್ಲಿ ಪ್ಲಸ್ ಕ್ಲಾಸ್ ಇರೋದ್ರಿಂದ 12:30 ನಾವು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ನಾಳೆ ಮಧ್ಯಾಹ್ನ. ನಾಳೆ ಮತ್ತು ನಾಡಿದ್ದು 2 ದಿವಸ, ಪ್ರತಿ ದಿವಸ 12:30 ಓನ್ಲಿ 2 ದಿವಸ, ನಾಳೆ ನಾಡಿದ್ದು. ಅದ್ರ ನಂತರ ಮತ್ತೆ ಆಸ್ ಇಟ್ ಈಸ್ 5:30. ಇನ್ನು ಅನ್ ಅಕಾಡೆಮಿಗೆ ಇನ್ನೂ ಕೂಡ ಯಾರು ಜಾಯ್ನ್ ಆಗಿಲ್ಲ, RCC10 ಅನ್ನುವಂತ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ಬಹುದು. ಇದು ರೆಫರಲ್ಸ್ ಸ್ನೇಹಿತರೆ, ಅಥವಾ ಸಬ್ಸ್ಕ್ರಿಪ್ಷನ್ ಇರುವಂತದ್ದು. 6 ತಿಂಗಳು, 1 ವರ್ಷ, 2 ವರ್ಷ. ಸೊ 1 ವರ್ಷ, 2 ವರ್ಷ ಯೂಸ್ ಮಾಡಿದ್ರಿ ನಿಮ್ಗೆ ಬಹಳ ಬೆನಿಫಿಟ್ ಇರ್ತದೆ ಎನ್ನುವಂಥದ್ದು ಸ್ನೇಹಿತರೆ. ಓಕೆ, ಹೇಗ್ ಜಾಯ್ನ್ ಆಗ್ತೀರಿ? ಗೆಟ್ ಸಬ್ಸ್ಕ್ರಿಪ್ಷನ್ ಓದ್ತೀರಾ? ಈ ತರ ಪೇಜ್ ಓಪನ್ ಆಗತ್ತಾ? ಹ್ಯಾವ್ ಅ ರೆಫರಲ್ ಕೋಡ್ ಅನ್ನುವಲ್ಲಿ ಏನ್ ಮಾಡ್ರಿ, Ramesh12 ಅಂತ ಹಾಕೊಡ್ರಿ. Ramesh12 ಹಾಕೊಂಡು ಅಪ್ಲೈ ಕೊಡ್ತೀರಾ? 10% ಆಫರ್ ಅಂತ ಬರುತ್ತೆ, ಗ್ರೇಟ್ ಅಂತ ಕೊಡ್ತೀರಾ? ನಂತರ ಪ್ರೊಸೀಡ್ ಟು ಪೇ ಕೊಡ್ತೀರಾ ಸ್ನೇಹಿತರೆ? ಅಮೌಂಟ್ ಕಾಣಿಸುತ್ತಾ? ಕೆಳಗಡೆ ರಿಡೀಮ್ ಅಂತ ಇರುತ್ತೆ. ಏನಪ್ಪ ರಿಡೀಮ್? ನೀವು ಸ್ಪೆಷಲ್ ಕ್ಲಾಸ್ ಗಳನ್ನು ನೋಡೋದ್ರಿಂದ ನಿಮ್ಗೆ ಕ್ರೆಡಿಟ್ ಪಾಯಿಂಟ್ಸ್ ಗಳನ್ನ ನೀಡಲಾಗ್ತದೆ. ಅನ್ ಅಕಾಡೆಮಿಯಿಂದ 1,500 ಗಳ ಮೇಲ್ಗಡೆ ನಿಮ್ಮ ಕ್ರೆಡಿಟ್ ಪಾಯಿಂಟ್ಸ್ ಇತ್ತು ಅಂತಂದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ.
ರಮೇಶ್ 12 ಯೂಸ್ ಮಾಡಿದ್ರಿ 10% ಟೋಟಲ್ 20% ಡಿಸ್ಕೌಂಟ್ ಆಗುತ್ತೆ. ಓಕೆ, ನೀವು ಇ ಎಂ ಐ ಬೇಕಾಗಿತ್ತು ಅಂದ್ರೆ ಇದನ್ ಚೂಸ್ ಮಾಡ್ರಿ. ಇಲ್ಲಿರುವಂತಹ ಇ ಎಂ ಐ ಮೂಲಕ ಯಾವ್ದಾರ ಒಂದು ಇ ಎಂ ಐ ಮೂಲಕ ಜಾಯ್ನ್ ಆಗ್ಬೋದು, ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬಹುದು. ಸರಿನಾ, ಏನಾದ್ರು ಡೌಟ್ ಗಳಿದ್ರೆ ನೀವು ಕೆಳಗಡೆ ತಿಳಿಸಬಹುದು. ಸೊ ಇದು ಇವತ್ತಿನ ಒಂದು ತರಗತಿ ಆಗಿತ್ತು. ಮಂಜೂರ್ ಏನೋ ಒಂದು ಅಟ್ಯಾಚ್ ಕೊಟ್ಟಿದ್ರಿ, ನೋಡೋಣ. ಎಸ್, ಎಸ್, ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತು. ಯಾರು ಮಂಜು ಅವರೇ, ನೀನು ಗೆಲ್ಲುವವರೆಗೂ ನಿನ್ನ ಕಥೆಯನ್ನು ಯಾರೂ ಕೇಳುವುದಿಲ್ಲ. ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾಗಿರುವಂತಹ ಮಾತಲ್ವ. ನೀನು ಗೆದ್ದಾಗ ಮಾತ್ರ ನೀನೇನಪ್ಪ ಅಂತಂದ್ರ ಹೈಲೈಟ್ ಆಗ್ತೀಯ, ನಿನ್ನನ್ನ ಎಲ್ರು ಗುರುತಿಸ್ತಾರೆ. ನೀನು ನಿನ್ನನ್ನ ಗುರುತಿಸ್ಕೊಳ್ಬೇಕು ಅಂತಂದ್ರೆ ನೀನು ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡಿರ್ಬೇಕು. ಇವತ್ತಿನ ದಿವಸ ನಾವು ಏನಪ್ಪಾ ಅಂದ್ರೆ ಸ್ವಾಮಿ ವಿವೇಕಾನಂದರ ಅಂತೇಳಿ ಹೆಸರನ್ನ ಗುರುತಿಸ್ತೀರಿ. ಅವರು ಒಬ್ಬ ಸಾಧಕರು. ಅವ್ರು ಏನಪ್ಪಾ ಅಂದ್ರೆ ಅಷ್ಟು ಸಾಧನೆ ಮಾಡ್ಲಿಕ್ಕೆ ಏನ್ ಕಾರಣ, ಅವರು ಏನಪ್ಪಾ ಅಂದ್ರ ಜನರು ಅವರನ್ನ ಗುರುತಿಸುವಂತೆ ಸಾಧನೆ ಮಾಡಿದ್ರು. ಇಡೀ ಜಗತ್ತಿಗೆ ಹಿಂದೂ ಧರ್ಮದ ಒಂದು ಪ್ರಖ್ಯಾತಿಯನ್ನ ತಿಳಿದುಕೊಟ್ಟಂತವರು. ಅಮೆರಿಕ ದೇಶದಲ್ಲಿ ಚಿಕಾಗೋ ಹೋಗಿ ಕೂಡ ಅಲ್ಲಿ ಏನಪ್ಪಾ ಅಂತಂದ್ರ ತಮ್ಮ ಒಂದು ಪ್ರತಿಭೆಯನ್ನ ತೋರಿಸಿದಂತಹ ಮಹಾತ್ಮರು. ಸೊ ಅವರು ಎಲ್ಲರೂ ಫ್ರೆಂಡ್ಸ್ ಅಂಡ್ ಏನೋ ಸ್ನೇಹಿತ ಸ್ನೇಹಿತರೆ ಅಂತೆಲ್ಲ ಸಂಬೋಧನೆ ಮಾಡ್ತಾ ಇದ್ರೆ, ಇಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು ಏನ್ ಮಾಡಿದ್ರು, ಸಹೋದರ ಸಹೋದರಿಯರೇ ಅಂತೇಳಿ ಸಂಬೋಧನೆ ಮಾಡ್ತಾರೆ. ಎಲ್ರಿಂದ ಏನಂದ್ರೆ ಕರತಾಡನ ಇಟ್ಕೊಂತಾರೆ ಎನ್ನುವಂಥದ್ದು. ಹಂಗ ಸಾಕಷ್ಟು ಸಾಧನೆ ಮಾಡಿದಂಥವ್ರು. ಸಾಧಕರು ಏನು ಅಂತಂದ್ರೆ ಅವರು ಇವತ್ತಿನ ದಿವಸ ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲ ಅಂದ್ರೂ ಕೂಡ ಮಾನಸಿಕವಾಗಿ ಇದ್ದೇ ಇರ್ತಾರೆ. ಅವರ ಒಂದು ಮಾರ್ಗದರ್ಶನ ಯಾವಾಗ್ಲೂ ಕೂಡ ಇರ್ತದೆ. ಅಂತ ಸಾಧಕರನ್ನ ಬಹಳಷ್ಟು ಜನ ನೋಡ್ತೀವಿ ನಾವು. ಬಸವಣ್ಣನವರಾಗಿರ್ಬೋದು, ಆಮೇಲೆ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಈವನ್ ಎ ಪಿ ಜೆ ಅಬ್ದುಲ್ ಕಲಾಂ ಆಗಿರಬಹುದು. ಸೊ ಈ ತರ ನಾವು ಸಾಧನೆ ಮಾಡಿದಾಗ ಅವಾಗ ಏನಾಗುತ್ತೆ, ನಮ್ಮನ್ನ ಎಲ್ಲರೂ ಗುರುತಿಸ್ತಾರೆ. ಅಂತಹ ಒಂದು ಗುರುತಿಸುವಂತಹ ಸಾಧಕರು ನೀವು ಆಗ್ಬೇಕು ಎನ್ನುವಂಥದ್ದು ನಮ್ಮ ಆಶಯ ಕೂಡ. ಸೊ ನೀವು ಏನಪ್ಪಾ ಅಂದ್ರೆ ಪ್ರಯತ್ನ ಪಡ್ತಾ ಇದ್ರಿ, ಈ ಒಂದು ಪ್ರಯತ್ನವನ್ನ ಕಂಟಿನ್ಯೂ ಇಡಿ. ವಿವೇಕಾನಂದ್ರ ಹೇಳುವಂತ ಏನಪ್ಪಾ ಅಂದ್ರೆ ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅನ್ನುವಂತಹ ಒಂದು ಮಾತೇನಿದೆ, ಅದಕ್ಕೆ ತಕ್ಕಾಗಿ ನೀವು ಕೂಡ ಪ್ರಯತ್ನ ಪಡಿ ಸ್ನೇಹಿತರೆ. 100% ಯಾಕಾಗೋದಿಲ್ಲ ವಿಚಾರ ಮಾಡಿ, ಹಾಗೆ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ತರಗತಿ. ನಾಳೆ ಮತ್ತೆ ನಾವು ಭೇಟಿಯಾಗೋಣ ಸ್ನೇಹಿತರೆ. ನಾಳೆ 12:30ಕ್ಕೆ 12:30ಕ್ಕೆ ಮಧ್ಯಾಹ್ನ ತರಗತಿ ಇರ್ತದ. ಏನು 5:30 ತರಗತಿನ ನಾನು ಮಧ್ಯಾಹ್ನ 12:30ಕ್ಕೆ ತೆಗೆದುಕೊಳ್ತಾ ಇದ್ದೀನಿ. ಎನಿ ಮತ್ತೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬಹುದು ಸ್ನೇಹಿತರೆ, ಇಲ್ಲಾಂದ್ರೆ ಈ ತರಗತಿ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಏನಾದ್ರೂ ಕ್ವಶನ್ ಇದ್ರೆ ಕೇಳ್ಬಹುದು. ಓಕೆ, ಕೊನೆಗೆ ಹೋಗ್ಬೇಕಾದ್ರೆ ಇದೊಂದು ಕೇಳ್ಕೊಂಡು ಹೋಗ್ಬಿಡ್ರಿ. ಚಂದ್ರ ಅವರೇ, ಓನ್ಲಿ 12:30 ತರಗತಿ ನಾಳೆ ನಾಡಿದ್ದು. ನನಗೆ ಪ್ಲಸ್ ಕ್ಲಾಸ್ 5:30 ಆ ಕ್ಲಾಸಿಗೆ ಹಾಕೊಂಡಿದ್ದೀನಿ. ಆನಂದ್ ಕೊನ್ನೂರ್ ಅವರು, ಆನಂದ್ ಕೊನ್ನೂರ್ ಅವರು ಒಂದು ಹೇಳುವಂತ ಕೊನೆಯ ಮಾತಿದು ಕಳಿಸಿದ್ದಾರೆ. ಕಷ್ಟಗಳು ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಕಷ್ಟಗಳು ಬಂದಿವೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ. ಇವತ್ತಿನ ದಿನ ಕಷ್ಟಕರವಾಗಿರಬಹುದು, ನಾಳೆ ಅದಕ್ಕಿಂತ ಕೆಟ್ಟದಿರಬಹುದು, ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತದೆ. ನಿಜ, ಇವತ್ತು ನಮ್ ಕಷ್ಟ ಬಂದದ ಅಂತ ನಾವು ಏನಪ್ಪ ಅಂದ್ರೆ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಏನು ಕೂಡ ಆಗುದಿಲ್ಲ. ಇವತ್ತು ನಾವು ಕಷ್ಟ ಪಟ್ವಿ, ನಾಳೆ ಸುಖವಾಗಿರ್ತೀವಿ. ಇವತ್ತು ನಾವು ಸುಖವಾಗಿದ್ವಿ, ನಾಳೆ ನಿಜವಾಗ್ಲೂ ಕಷ್ಟ ಪಡ್ತೀವಿ. ಹೌದಾ? ಅದಕ್ಕಾಗಿ ಇವತ್ತು ನೀವು ಕಷ್ಟಪಟ್ಟು ಓದಿದ್ರಿ, ನಾಳೆ ಬರುವಂತದ್ದು ಏನಾಗತ್ತ, ನಿಮಗ ಸುಖಮಯ ಜೀವನವನ್ನ ತುಂಬಿಕೊಡ್ತದೆ. ಕಷ್ಟ ಪಡಿ, ನಿಮ್ಮ ಜೀವನವನ್ನ ಸುಖಮಯವಾಗಿಸ್ಕೊಳ್ಳಿ. ನಾಗೋರೆ, ಇವತ್ತು ಕ್ವಿಜ್ ಇರ್ಲಿಲ್ಲ, ನಾಳೆ ಇದೆ. ಇವತ್ತು ಕ್ವಿಜ್ ಇರ್ಲಿಲ್ಲ, ನಾಳೆ ಇದೆ. ಚಂದನ ಚಂದ್ರವರೇ, ನಾಳೆ ಇರುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ರಿಗೂ ಕೂಡ ಒಂದ್ಸಗೆ ಧನ್ಯವಾದ ಸ್ನೇಹಿತರೆ.